ಜಾನ್ ಗೆಸ್ಸಂತ ಚೆಂಡು ತನ್ಮೂಲಕವಾಗಿ ಎಲ್ ಬಿ ಡಬ್ಲ್ಯೂಗೆ ಅಪೀಲ್ ಅನ್ನು ಮಾಡಿದ್ರು, ಓಟುಗಳಿಗೆ ಅವಕಾಶ ಮಾಡಿಕೊಡ್ತಾ ಇದೆ. ಲೆಗ್ ಬೈಸ್ ಅನ್ನುವಂತ ಒಂದು ಸೂಚನೆ ಬರ್ತಾ ಇದೆ, ಒಂದು ಅರ್ಧ ಪೂರೈಕೆ ಆಗ್ತಾ ಇದೆ. 5 ದಿನಗಳ ಕ್ರೀಡಾ ಹಬ್ಬ ಈಗ ಅಂತಿಮ ಹಂತಕ್ಕೆ ತಲುಪ್ತಾ ಇದೆ. ನಾಶ್ ಕ್ರಿಕೆಟರ್ಸ್ ವರ್ಸಸ್ ಫ್ರೆಂಡ್ಸ್ ಬ್ಯಾಂಗ್ಲೂರ್. ಫ್ರೆಂಡ್ಸ್ ಒನ್ ದ ಟಾಸ್ ಅನ್ ಎಲೆಕ್ಟೆಡ್ ಟು ಫೀಲ್ಡ್ ಫಸ್ಟ್. ಅಕ್ಷಯ್ ಈಗ ಸೈಕರನ ಪರವಾಗಿ ಬಹಳಷ್ಟು ಉತ್ತಮ ರೀತಿ ನೋಡುತ್ತಾ ಸ್ಟೆಪ್ ಔಟ್ ಮಾಡಿಕೊಂಡು ಬೀಸುವಂತ ಪ್ರಯತ್ನಗಳು ಬರ್ತಾ ಇದೆ. ಉತ್ತಮ ರೀತಿ ಒಂದು ಕ್ಷೇತ್ರ ರಕ್ಷಣೆ ಬರ್ತಾ ಇದೆ. ನಸ್ರು ಕ್ಷೇತ್ರ ರಕ್ಷಣೆ ಮಾಡಿಕೊಂಡ್ರು, ಒಂದು ಓಟದ ಸೇರ್ಪಡನ್ನು ಕಂಡುಕೊಳ್ತಾ ಇದ್ರೆ. ಓಟಗಳ ಮೊತ್ತ ಈಗ ತಲುಪ್ತಾ ಇದೆ. ನಾಶ್ ಕ್ರಿಕೆಟರ್ಸ್ ಬ್ಯಾಂಗ್ಲೂರಿನ ಮೊತ್ತ 6-0. ಬಹಳಷ್ಟು ವ್ಯವಸ್ಥಿತ ಪಂದ್ಯಾಡದ ಅಂತಿಮ ಹಂತಕ್ಕೆ ತಲುಪ್ತಾ ಇದೆ. ಬಹಳಷ್ಟು ಮನೋರಂಜನೆ ಈಗಾಗಲೇ ದೊರೀತಾ ಇದೆ ಕ್ರೀಡಾ ಪ್ರೇಕ್ಷಕರಿಗೆ. ಸಮಯದಿಂದ ಸಮಯ ಸರಿತಾ ಇದ್ದಂತೆ ಕ್ರೀಡಾಂಗಣ ಚಿಕ್ಕದಾಗ್ತಾ ಇದೆ, ಪ್ರೇಕ್ಷಕರ ಸಂಖ್ಯೆ ದೊಡ್ಡದಾಗ್ತಾ ಇದೆ. ಮನೆಯಲ್ಲೇ ಕುಳಿತುಕೊಂಡು ನೇರ ಪ್ರಸಾರದ ವೀಕ್ಷಣೆ ಮಾಡುವಂತಹ ಅವಕಾಶವನ್ನು ಎಂ ಸ್ಪೋರ್ಟ್ಸ್ ಮುಖಾಂತರವಾಗಿ ಬರ್ತಾ ಇದೆ. ನಮ್ಮ ಜೊತೆಗೆ 5 ದಿನಗಳ ಕಾಲ ಬಹಳಷ್ಟು ತಮರಿತ ಸಹಕಾರವನ್ನು ನೀಡಿದಂತ ನೇರ ಪ್ರಸಾರದ ಒಂದು ತಂಡ ರಿಷಭ್, ಆಕರ್ಷ್, ಓಂಕಾರ್ ಪಟೇಲ್, ಸಂತು, ಜುಲಾನ್, ಹಫೀಸ್, ಈ ರೀತಿಯಾದಂತ ಮೈನ್ ಟೆಕ್ನಿಷಿಯನ್ಗಳು ನಮ್ಮ ಜೊತೆಗೆ ಬಹಳಷ್ಟು ಸಹಕಾರವನ್ನು ನೀಡಿದ್ರು. ಇವರಿಗೆ ಒಂದು ಸಂದರ್ಭದಲ್ಲಿ ವೈಫಲ್ಯನ ಪರವಾಗಿ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. 2 ಮಂದಿ ನಿರ್ಣಾಯಕರು, ಒಂದೆಡೆ ಸಚಿನ್ ಮತ್ತೊಂದೆಡೆ ಶಂಕರ, ಸ್ಟ್ರೈಕರ್ ಅಲ್ಲಿ ಅಕ್ಷಯ್, ನಾನ್ ಸ್ಟ್ರೈಕರ್ ಅಲ್ಲಿ ಜಾನ್. ಎಸ್ ಕಾರ್ಕೆ ಭಾಗದಲ್ಲಿ ಪ್ರಸಾದ್ ನೇರಲಕಟ್ಟೆ ಫ್ರಮ್ ಕುಂದಾಪುರ. ವೇಗದ ಜೊತೆಗೆ ತಿರುವನ ಕೊಡಬಲ್ಲ ಅಂತ ಸಾಮರ್ಥ್ಯ ದೊರೆವ ಸತಗಾರ ಪ್ರಸಾದ್. ಪ್ರಸಾದ್ ಎಸ್ಸಂತ ಚೆಂಡು ಬಹಳಷ್ಟು ಉತ್ತಮರಿತ ಡ್ರೈವ್ ಶಾಟ್ ಅನ್ನು ದಾಖಲಿಸ್ತಾ ಇದ್ದಾರೆ. ತನ್ಮೂಲಕವಾಗಿ ನೇರ ಗುರಿ ಸಾಕ್ತಾ ಇಲ್ಲ. ನದೀಮ್ ಉತ್ತಮರಿತ ಬ್ಯಾಕಪ್ ಅನ್ನು ಮಾಡಿಕೊಳ್ತಾ ಇದ್ದಾರೆ. ಒಂದೊಡೆದ ಪೂರೈಕೆ ತಂಡದ ಮೊತ್ತ 7ಕ್ಕೆ ತಲುಪ್ತಾ ಇದೆ. ರೇಣುಗೌಡರ ಒಂದು ದೀರ್ಘಕಾಲೀನ ತಂಡ ಫ್ರೆಂಡ್ಸ್ ಬ್ಯಾಂಗ್ಲೂರ್ ಈಗ ಫೈನಲ್ ಪಂದ್ಯಾಚರಣೆ ಆಡ್ತಾ ಇದೆ. ವೈಪಿಎಲ್ ಗಾಗಿ ಯಶವಂತಪುರ ಪ್ರೀಮಿಯರ್ ಲೀಗ್ 2019 ಎರಡನೇ ಸೀಸನ್ ಮುಂದುವರಿಕೆಯನ್ನು ಕಾಣ್ಕೊಳ್ತಾ ಇದೆ. ಫೈನಲ್ ಕಾಳಗ ಇಲ್ಲಿ ನ್ಯಾಶ್ ವರ್ಸಸ್ ಫ್ರೆಂಡ್ಸ್ ಬ್ಯಾಂಗ್ಲೂರ್. ಮತ್ತೆ ಪ್ರಸಾದ್ ಸ್ವಲ್ಪ ಎಡವಿಕೆಯನ್ನು ಕಂಡುಕೊಳ್ತಾ ಇದ್ದಾರೆ. ದೂರದ ರನ್ಅಪ್ ಜೊತೆಗಾಗಿ ಎಸೆತವನ್ನು ಮಾಡುವಂತ ಸಾಮರ್ಥ್ಯದ ಶತಗಾರ ದಕ್ಷಿಣ ಜಿಲ್ಲೆ ಕುಂದಾಪುರದ ಪರಿಸರದ ಆಟಗಾರ ಫ್ರೆಂಡ್ಸ್ ಅನ್ನು ಪ್ರತಿನಿಧಿಸ್ತಾ ಇದ್ದಾರೆ. ಪ್ರಸಾದ್ ಈಗ ಸ್ವಲ್ಪ ರನ್ಅಪ್ಅಲ್ಲಿ ಎಡವಿಕೆಯನ್ನು ಕಂಡುಕೊಳ್ತಾ ಇದ್ದಾರೆ. ಜಾನ್ ಗೆಸ್ ಅಂತ ಚೆಂಡು ತನ್ನ ಮೂಲಕವಾಗಿ ಬಹಳಷ್ಟು ಬರುತ್ತೆ. ನೋಡುತ್ತಾ ಸೇರ್ಪಡೆ ಜಾನ್ ದಾಂಡಿನಿಂದ ಬರ್ತಾ ಇದೆ. ಬಹಳಷ್ಟು ಉತ್ತಮ ರೀತಿ ನಡತವನ್ನು ದಾಖಲಿಸ್ತಾ ಇದ್ದಾರೆ. ತನ್ಮೂಲಕವಾಗಿ ಜಾನ್ ಓಟಗಳು ಬರ್ತಾ ಇದೆ. ಈಗಾಗಲೇ ಇಲ್ಲಿ ಘೋಷಣೆ ಮಾಡ್ತಾ ಇದ್ರು ಧನಂಜಯರ್ ಅವರು. ಆರಂಭಿಕತ ಸಿಕ್ಸರ್ಗೆ 500 ನಗದನ ಕೊಡು ಮಾಡ್ತಾ ಇದ್ದಾರೆ. ಇದು ಜಾನ್ ಪಾಲ ಆಗ್ತಾ ಇದೆ. ಸಿಕ್ಸರಿನ ಒಂದು ಹೊಡೆತಕ್ಕೆ 500 ನಗದನ ಕೊಡು ಮಾಡ್ತಾ ಇರುವಂತ ಪ್ರಾಯೋಜಕರು ಧನಂಜಯರ್ ಅವರು ಈಗಾಗಲೇ ನಮ್ಮ ಪ್ರಮುಖ ವೇದಿಕೆ ಮುಂಭಾಗದಲ್ಲಿ ಇದ್ದಾರೆ. ಜಾನ್ ಅದನ್ನ ಬಂದು ಪಡ್ಕೊಬೇಕು ಅನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಪಂದ್ಯಾಡದ ನಂತರ ಬಹಳಷ್ಟು ತುಂಬರಿತ ಒಂದು ಎಸೆತ ತೀರಾ ಒಂದು ಕೆಳಾಂಚಿಗೆ ಬರ್ತಾ ಇದೆ. ನಾಗಗಿಳಿಯಾರು ಚೆಂಡನ ಪಡ್ಕೊಂಡ್ರು, ಓಟಗಳಿಗೆ ಅವಕಾಶ ಬರ್ತಾ ಇಲ್ಲ. ಹೊನಳು ಬೆಳಕಿನ ಶ್ರೀಮಂತಿಕೆ ಪಂದ್ಯಾಟ ಜೆಪಿ ಪಾರ್ಕ್ ಅಂಕಣ ಒಳಭಾಗದಲ್ಲಿ ಸಾಗ್ತಾ ಇದೆ. ಫ್ರೆಂಡ್ಸ್ ಮತ್ತು ನ್ಯಾಶ್ ಕ್ರಿಕೆಟರ್ಸ್ ಬ್ಯಾಂಗ್ಲೂರ್ 60-70 ರಾಜ್ಯ ಮಟ್ಟ ಪ್ರಶಸ್ತಿಯ ಜಯಿಸಿದಂತ ಒಂದು ತಂಡ ನ್ಯಾಶ್ ಬ್ಯಾಂಗ್ಲೂರ್. ವೈಪಿಎಲ್ ಸೀಸನ್ 2 ಅನ್ನು ಆಡ್ತಾ ಇದೆ. ಫೈನಲ್ ಪಂದ್ಯಾಟದಲ್ಲಿ ಪ್ರಸಾದ್ ಎಸ್ಸಂತ ಚೆಂಡು ಬಹಳಷ್ಟು ಕ್ಷಣ ಕಾಲಂತ ಚೆಂಡು ತನ್ನ ಮೂಲಕವಾಗಿ ನವೀನ ಭದ್ರ ಭಾಗದಲ್ಲಿ ಸೇರ್ತಾ ಇದೆ. ಜಾನ್ ಔಟಿ ಬರಿ ಓಟಗಳಿಗೆ ಅವಕಾಶ ಇಲ್ಲ. ಪ್ರಸಾದ್ ಈಗ ವಿಕೆಟ್ ಅನ್ನು ಉರುಳಿಸ್ತಾ ಇದ್ದಾನೆ. ನಾಶಿನ ಆರಂಭಿಕತ ಹುದ್ದರಿ ನೆಲಕ್ಕಿಡ್ತಾ ಇದೆ. ವಿಕೆಟ್ ನಂಬರ್ 1 ಡೌನ್. ಜಾನ್ ಡೈಮಂಡ್ ಇಲ್ಲಿ ಪ್ರಮುಖ ವೇದಿಕೆ ಹತ್ರ ಬರ್ಬೇಕನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ.
ನಿಮ್ಮ ಪ್ರಾಯೋಜಕರಿಲ್ಲಿ ಉತ್ಸಾಹದಿಂದ ಕಾಯ್ತಾ ಇದ್ದಾರೆ. ಇಲ್ಲಿ ಮತ್ತೊಂದು ಆಟಗಾರರಿಗೆ ಶ್ರೀಮಂತನಾಗುವಂತ ಒಂದು ಅವಕಾಶ ಬರ್ತಾ ಇದೆ. ನ್ಯಾಷ್ ತಂಡದ ಆಟಗಾರರು ಯಾರೇ ಕೂಡ ಪ್ರತಿ ಒಂದು ಸಿಕ್ಸರ್ಗೆ 100 ನಗದನ್ನ ಕೊಡ್ ಮಾಡ್ತಾ ಇರುವಂತ ಹೃದಯ ಶ್ರೀಮಂತಿಕೆ ಪ್ರೇಕ್ಷಕರು ಆರ್ ವಿ ಸಿ ಮೂರ್ತಿರವರು ವಿಜಯನಗರ. ಈಗ ಜಾನ್ ದಾಖಲಿಸಿದಂತ ಒಂದು ಭರ್ಜರಿ ಸಿಕ್ಸರ್ಗೆ 500 ನಗದನ್ನ ಕೊಡ್ ಮಾಡ್ತಾ ಇದ್ದಾರೆ ಧನಂಜಯರವರು. ದಯವಿಟ್ಟು ಚಪಾಲೆ ಮೂಲಕ ಪ್ರೋತ್ಸಾಹ ನೀಡಬೇಕು ಅನ್ನೋದಾಗಿ ಕೇಳಿಕೊಳ್ತಾ ಇದ್ದಾವೆ. ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಹೃದಯ ಶ್ರೀಮಂತಿಕೆ ಪ್ರೇಕ್ಷಕರು ಮತ್ತು ಪ್ರಾಯೋಜಕರು ಇರುವವರು ಕೂಡ ಕನ್ನಡ ನಾಡಿನಲ್ಲಿ ಆಟಗಾರರಿಗೆ ಬರ ಇಲ್ಲ ಅನ್ನುವಂತ ವಿಚಾರವನ್ನ ತೋರ್ಪಡಿಸ್ತಾ ಇದೆ. ಬಹಳಷ್ಟು ತಮರಿತಂದ ಸತತ್ತಲ್ ಮೂಲಕವಾಗಿ ಸ್ಟಂಪ್ ಔಟ್ಗೆ ಅವಕಾಶ ಇತ್ತು. ಗಿಳಿಯರ್ನಾಗ ಚೆಂಡನ ಪಡ್ಕೊಂಡ್ರು, ನೇರ ಗುರಿ ಸಾಕ್ತಾ ಇಲ್ಲ, ಓಟಗಳಿಗೆ ಅವಕಾಶ ಬರ್ತಾ ಇಲ್ಲ. ಪ್ರಸಾದ್ ಈಗ ಮತ್ತೊಂದು ಬ್ಯಾಕಪ್ ಕಮ್ ಬ್ಯಾಕ್ ಅನ್ನ ಮಾಡ್ತಾ ಇದ್ದಾನೆ. ಫ್ರೆಂಡ್ಸ್ ನ ಪರವಾಗಿ ಬಹಳಷ್ಟು ತಮರಿತಂದ ಸತವನ್ನ ದಾಖಲಿಸಿಕೊಳ್ತಾ ಇದ್ದಾನೆ. ಕನ್ನಡ ನಾಡಿನಲ್ಲಿ ಈಗಾಗಲೇ ಪಂದ್ಯಾಟವನ್ನು ವೀಕ್ಷಿಸ್ತಾ ಇದ್ದಾರೆ ಜನತೆ ಮನೆಯಲ್ಲೇ ಕುಳಿತುಕೊಂಡು. ಅಕ್ಷಯ್ ಗೆಸಂದ ಚೆಂಡು, ಬಹಳಷ್ಟು ತಮರಿತಾಡೆ ಫೈನಲ್ ಚೆಂಡು ತನ್ಮೂಲಕವಾಗಿ ಬೌಂಡ್ರಿ. 4 ಓಟದ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಓಟಗಳೀಗ 17-1. ನ್ಯಾಷಿನ ಮೊತ್ತ ಸರಾಸರಿ ರಂಧಾರಣೆ 8.5. ಅಕ್ಷಯ್ನ ವೈಯಕ್ತಿಕ ಮೊತ್ತ 8. ಸಂದೀಪಿನ ವೈಯಕ್ತಿಕ ಮೊತ್ತ 0. ಜಾನ್ ಈಗ 8ಕ್ಕೆ ವಾಪಸ್ ಆತಿಯನ್ನು ಕಂಡುಕೊಂಡ್ರು. ನ್ಯಾಷನ ಪರವಾಗಿ ಹೊಸ ದಾಂಡಿಗನ ಸೇರ್ಪಡೆ ಸಂದೀಪ ಕೀಣ್ಯ. ಬರುವ ಸಿಡಿಲಿನ ಹೊಡೆತಗಳ ಮುಖಾಂತರವಾಗಿ ಪಂದ್ಯಾಟದ ಚಿತ್ರಣವನ್ನೇ ಬದಲಿಸಬಲ್ಲಂತ ಒಂದು ಸಾಮರ್ಥ್ಯದ ಆಟಗಾರ ಈಗ ಇನ್ನಿಂಗ್ಸ್ ಅನ್ನ ಕೂಡಿಕೊಳ್ತಾ ಇದ್ದಾನೆ. ನ್ಯಾಷನ ಪರವಾಗಿ ಬಹಳಷ್ಟು ಹೋರಾಟದ ನಂತರ ಫ್ರೆಂಡ್ಸ್ ಬೆಂಗಳೂರು ಈಗ ಫೈನಲ್ ಪಂದ್ಯಾಟವನ್ನ ಪ್ರವೇಶಿಸ್ತಾ ಇದ್ದಾರೆ. ಮತ್ತೊಂದೆಡೆ ನ್ಯಾಷ್ ಬೆಂಗಳೂರು ರಿಯಲ್ ಫೈಟರ್ಸ್ ದೂರದ ಮಲ್ಪೆಯ ತಂಡ ದಾವಣಗೆರೆ ಇಲೆವೆನ್ಸ್ ದಾವಣಗೆರೆ. ಈ ರೀತಿಯಾದಂತಹ ಬಲಿಷ್ಠ ತಂಡಗಳು ಅನಿರೀಕ್ಷಿತ ರೂಪದಲ್ಲಿ ಇವತ್ತು ಪಂದ್ಯಾಟದಿಂದ ನಿರ್ಗಮಿಸಿದ್ರು. ಬೆಂಗಳೂರಿನ 2 ಬಲಿಷ್ಠ ತಂಡಗಳು ಈಗ ಕಾಳಗ ಮುಂದರಿಕೆಯನ್ನು ಕಂಡುಕೊಳ್ತಾ ಇದೆ. ಎಸೆತಗಾರಿಕೆ ಭಾಗದಲ್ಲಿ ಹೊಸ ಬೌಲರ್ ತಂಡದ ನಂಬುಗೆಯ ದಾಂಡಿಗ ಈಗ ಎಸೆತಗಾರಿಕೆ ಭಾಗದಲ್ಲಿ ಬರ್ತಾ ಇದ್ದಾನೆ ಸಾಗರ್ ಭಂಡಾರಿ. 2018 ಪಂದ್ಯಾಕೂಟದ ಕನ್ನಡ ನಾಡಿನಲ್ಲಿ ಪ್ರಪ್ರಥಮ ಬಾರಿಗೆ ಚಿನ್ನ ಮತ್ತು ಬೆಳ್ಳಿ ಲೇಪನದ ಟ್ರೋಫಿಯನ್ನು ಕೊಟ್ಟಂತ ನಾಗಾ ಇಲೆವೆನ್ ಪ್ರಶಸ್ತಿಯನ್ನ ಪಡೆದಂತ ಫ್ರೆಂಡ್ಸ್ ಬೆಂಗಳೂರಿನ ಮ್ಯಾನ್ ಆಫ್ ದ ಸಿರೀಸ್ ತ್ರಿಚಕ್ರ ವಾಹನವನ್ನ ಪಡ್ಕೊಂಡಂತ ಆಟಗಾರ ಸಾಗರ್ ಭಂಡಾರಿ. ಭಂಡಾರಿ ಎಸ್ ಅಂತ ಚೆಂಡು ತನ್ಮೂಲಕವಾಗಿ ಓಟಗಳಿಗೆ ಅವಕಾಶ ಬರ್ತಾ ಇದೆ. ಅಕ್ಷಯ್ಗೆ ಈಗ ನೇರ ಗುರಿ ಬರ್ತಾ ಇಲ್ಲ. ಗೆಳೆಯಾರ್ನಾಗ ಈಗ ಸ್ವಲ್ಪ ಎಡುಕೆಯನ್ನು ಕಂಡುಕೊಳ್ತಾ ಇದ್ದಾರೆ. ಒಂದು ದೊಡ್ಡದ ಪೂರೈಕೆ ಆಗ್ತಾ ಇದೆ. ಮತ್ತೆ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. 3ನೇ ಓವರ್ನ ಚಾಲ್ತಿಯಲ್ಲಿ ಭಂಡಾರಿ ಎಸ್ ಅಂತ ಚೆಂಡು ತನ್ನ ಮೂಲಕವಾಗಿ ಓಟ ದಾಖಲಿಸುವಂತ ಒಂದು ಪ್ರಯತ್ನ ಬರ್ತಾ ಇದೆ. ನೇರ ಗುರಿ ಸಾಕ್ತಾ ಇಲ್ಲ. ಮನು ಈಗ ಶಾರ್ಟ್ ಥರ್ಡ್ ಮ್ಯಾನ್ ಅಲ್ಲಿ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಒಂದು ದೊಡ್ಡದ ಪೂರೈಕೆ ಆಗ್ತಾ ಇದೆ. ಬಹಳಷ್ಟು ತಮರಿತಿ ಒಂದು ರನ್ನಿಂಗ್ ವಿಟಿಯಿಂದ ವಿಕೆಟ್ಸ್ ಬರ್ತಾ ಇದೆ. ಲಾಸ್ ಆಫ್ 1. ಮತ್ತೆ ಭಂಡಾರಿ ಎಸ್ ಅಂತ ಚೆಂಡು ಬಹಳಷ್ಟು ಒಂದು ಸುರಕ್ಷಿತ ಆಟವನ್ನ ದಾಖಲಿಸ್ತಾ ಇದ್ದಾರೆ. ಕೀನ್ಯ ಸಂದೀಪ ದಾಂಡಿದ ಒಂದೋಟ ಬರ್ತಾ ಇದೆ. ನ್ಯಾಷಿನ ಮೊತ್ತ ಈಗ ತಲುಪ್ತಾ ಇದೆ 20-1. 24th ಲಾಸ್ ಆಫ್ 1 ನ್ಯಾಷ್ ಕ್ರಿಕೆಟರ್ಸ್ ಬ್ಯಾಂಗ್ಲೂರ್.
ಬಹಳಷ್ಟು ತಮ್ಮ ತಂದ್ರೆ ತನ್ನ ಮೂಲಕವಾಗಿ ಕ್ಷೇತ್ರ ರಕ್ಷಣೆ ಸಾಗ್ತಾ ಇದೆ. ಓಟಗಳಿಗೆ ಅವಕಾಶ ಬರ್ತಾ ಇದೆ. ಪವನ್ ಈಗ ಇನ್ನರ್ ಸರ್ಕಲ್ ಅಲ್ಲಿ ಕ್ಷೇತ್ರ ರಕ್ಷಣೆಯನ್ನು ಕಂಡುಕೊಂಡ್ರು. ಆರಂಭಿಕದ ಪವರ್ ಪ್ಲೇ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಮೂರನೇ ಓವರ್ನ ಚಾಲ್ತಿಯಲ್ಲಿ ಈಗ ಸ್ವಲ್ಪ ಫೀಲ್ಡ್ ಕೂಡ ಸ್ಪ್ರೆಡ್ ಔಟ್ ಆಗ್ತಾ ಇದೆ. ಬಹಳಷ್ಟು ಮರಿತಂದ್ರೆ ಸತ ತನ್ನ ಮೂಲಕವಾಗಿ ಓಟಗಳಿಗೆ ಅವಕಾಶ ಇಲ್ಲ. ಕ್ಯಾಚ್ ಪಡೆಯುವಂತ ಒಂದು ಅವಕಾಶ ಇತ್ತು. ಗಿಳಿಯರ್ನಾಗ ಚೆಂಡನ್ನ ಪಡ್ಕೊಳ್ತಾ ಇಲ್ಲ. ಸಾಗರ್ ಎಸ್ ಅಂತ ಚೆಂಡು, ಈಗ ಡಾಟ್ ಬಾಲ್ ಈ ಬಾರಿ. ಎರಡನೇ ಆವೃತ್ತಿ ಸಾಗ್ತಾ ಇದೆ, ಎರಡನೇ ಸೀಸನ್ ಸಾಗ್ತಾ ಇದೆ. ಯಶವಂತಪುರ ಪ್ರೀಮಿಯರ್ ಲೀಗ್ 2019 ಪ್ರತಿಷ್ಠಿತ ಫೈನಲ್, ಮಹತ್ವದ ಫೈನಲ್ ಸಾಗ್ತಾ ಇದೆ ಫ್ರೆಂಡ್ಸ್ ಮತ್ತು ನ್ಯಾಶ್ ಬ್ಯಾಂಗ್ಲೂರ್. ಭಂಡಾರಿ ಎಸ್ ಅಂತ ಚೆಂಡು, ಬಹಳಷ್ಟು ತುಂಬ ಮರಿತು ಒಂದು ಎಸ್ಸತ್ತ ತನ್ನ ಮೂಲಕವಾಗಿ ಮತ್ತೆ ನೇರ ಗುರಿ ಸಾಗ್ತಾ ಇಲ್ಲ. ಬಹಳಷ್ಟು ತುಂಬ ಮರಿತು ಒಂದು ಬ್ಯಾಕಪ್ ಅನ್ನ ಪವನ್ ಮಾಡಿಕೊಂಡ್ರು. ಮೂರು ಓವರ್ಗಳ ಮುಕ್ತಾಯದ ನಂತರ ಮುಕ್ತಾಯ ಕಂಡಂತ ಓವರ್ ಸಂಖ್ಯೆ ಮೂರು. ತಂಡದ ಮೊತ್ತ ಈಗ 21-1 ನ್ಯಾಶ್ ಬ್ಯಾಂಗ್ಲೂರ್. ಎಂಡ್ ಆಫ್ ಓವರ್ ನಂಬರ್ 3 ಸ್ಕೋರ್ ಮೂವ್ಸ್ ಆನ್ ಟು 21 ಫಾರ್ ದ ಲಾಸ್ ಆಫ್ ಒನ್ ವಿಕೆಟ್. ಅಕ್ಷಯ್ ಮತ್ತು ಸಂದೀಪ್ ಕಿನ್ಯ ಮುಂದರಿಕೆಯನ್ನು ಕಂಡುಕೊಳ್ತಾ ಇದ್ದಾರೆ. ಮೂರು ಓವರ್ಗಳ ನಂತರ ಒಂದು ಅಫಿಷಿಯಲ್ ಡ್ರಿಂಕ್ಸ್ ಬ್ರೇಕ್ ಇದೆ. ಆ ನಂತರ ಯಾವುದೇ ತಂಡದ ಆಟಗಾರರು ಕೂಡ ದಯಮಾಡಿ ಗಮನಿಸಿಕೊಳ್ಳಿ, ಅನಾವಶ್ಯಕವಾಗಿ ಅಂಕಣಕ್ಕೆ ಸಾಗುವಂತಿಲ್ಲ. ಈಗ ಮಾತ್ರ ಪ್ರವೇಶಕ್ಕೆ ಅವಕಾಶ. ಕಿರಣ್ ಸಿಂಗ್, ಶಂಕರ್, ಶಂಕರ್ ಗೌಡ್ರು, ಅರವಿಂದ್ ಸಾಗರ್, ಈ ರೀತಿಯಾದಂತ ಒಂದು ಮುಬಾರಕ್ ಬಾಯ್, ಈ ರೀತಿಯಾದ ಒಂದು ಮಿತ್ರರ ಸಂಘಟನೆ ಬಹಳಷ್ಟು ತುಂಬರುತ್ತೆ. ಒಂದು YPL ಸೀಸನ್ 2 ಅನ್ನ ಆಯೋಜಿಸ್ತಾ ಇದೆ. ಎರಡನೇ ಆವೃತ್ತಿ ಸಾಗ್ತಾ ಇದೆ, ಸೀಸನ್ 2 ಸಾಗ್ತಾ ಇದೆ ಫ್ರೆಂಡ್ಸ್ ಮತ್ತು ನ್ಯಾಶ್ ಬ್ಯಾಂಗ್ಲೂರ್ ಪಂದ್ಯಾಟ ಮುಂದರಿಕೆಯನ್ನು ಕಂಡುಕೊಳ್ತಾ ಇದೆ. ಫೈನಲ್ ಕಾಳಗ ಮುಂದರಿಕೆಯನ್ನು ಕಂಡುಕೊಳ್ತಾ ಇದೆ. ಈಗಾಗಲೇ ಪ್ರೇಕ್ಷಕರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಕ್ರೀಡಾಂಗಣದ ಸೈಜ್ ಸ್ವಲ್ಪ ಚಿಕ್ಕದಾಗ್ತಾ ಇದೆ. ಮನೆಯಲ್ಲೇ ಕುಳಿತುಕೊಂಡು ನೇರ ಪ್ರಸಾರವನ್ನು ಮಾಡಬಹುದಾಗ್ತಾ ಇದೆ. ಎಂ ಸ್ಪೋರ್ಟ್ಸ್ ಮುಖೇನವಾಗಿ ರಾಜ್ಯ, ಹೊರ ರಾಜ್ಯ, ಹೊರ ಜಿಲ್ಲೆ, ಹೊರ ದೇಶ, ವಿದೇಶದಲ್ಲಿ ಕೂಡ ಈ ಒಂದು ಪಂದ್ಯಾಟವನ್ನು ವೀಕ್ಷಿಸ್ತಾ ಇದ್ದಾರೆ. ಈಗಾಗಲೇ ಎಂ ಸ್ಪೋರ್ಟ್ಸ್ ಮುಖಾಂತರವಾಗಿ ಯೂಟ್ಯೂಬಿನ ನೇರ ಪ್ರಸಾರ. ಇವತ್ತಿನ ದಿನಗಳಲ್ಲಿ ಬಹಳಷ್ಟು ತುಂಬ ಸಮಸ್ಯೆಗಳು ಈ ಒಂದು ನೇರ ಪ್ರಸಾರವನ್ನು ಮಾಡ್ತಾ ಇದೆ. ಆರಂಭಿಕದ ದಿನಗಳಲ್ಲಿ ನಾವು ಕಂಡ ಹಾಗೆ ಪಂದ್ಯಾಟವನ್ನು ವೀಕ್ಷಿಸಬೇಕಾದ್ರೆ ಅಂಕಣಕ್ಕೆ ಸಾಗಬೇಕಾಗ್ತಾ ಇತ್ತು. ಆದರೆ ಈಗ ಕ್ರೀಡಾ ಪ್ರೇಮಿಗಳಿಗೆ ಬಹಳಷ್ಟು ಒಂದು ಸುವರ್ಣ ಅವಕಾಶವನ್ನು ಈ ಒಂದು ಸಂಸ್ಥೆ ಮಾಡಿಕೊಡ್ತಾ ಇದೆ. ಯೂಟ್ಯೂಬಿನ ಮುಖಾಂತರವಾಗಿ ಎಂ ಸ್ಪೋರ್ಟ್ಸ್ ಮನೆಯಲ್ಲೇ ಕುಳಿತುಕೊಂಡು ಪಂದ್ಯಾಟ ವೀಕ್ಷಣೆ, ದೂರದ ದೇಶದಲ್ಲಿದ್ದರೂ ಕೂಡ ಪಂದ್ಯಾಟ ವೀಕ್ಷಣೆ ಮಾಡಬಹುದಾಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಎಂ ಸ್ಪೋರ್ಟ್ಸ್ಗೆ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದೆ. YPLನ ಪರವಾಗಿ ರಿವರ್ಸ್ ಶಾಟ್ ದಾಖಲಿಸಿದ ಪ್ರಯತ್ನ, ತನ್ನ ಮೂಲಕವಾಗಿ ಔಟ್ ಎನ್ನುವಂತ ಒಂದು ಸೂಚನೆ ಬರ್ತಾ ಇದೆ. ಅಕ್ಷಯ್ ಔಟ್ ಬಾರಿ, LBW ಸೂಚನೆ ಬರ್ತಾ ಇದೆ. ಆ ಬೋಲ್ಡ್ ಎನ್ನುವಂತ ಒಂದು ಸೂಚನೆ ಬರ್ತಾ ಇದೆ. ಪ್ರಸಾದ್ ಎಸ್ ಅಂತ ಚೆಂಡು, ಅಕ್ಷಯ್ ಈಗ ಕ್ಲೀನ್ ಬೋಲ್ಡ್. ಹುದ್ದರಿ ಆಘಾತ ಸಂಭವಿಸ್ತಾ ಇದೆ. ನಾಶಿನ ಮತ್ತೋರ್ವ ನಂಬುಗೆ ಆಟಗಾರ, ಭರವಸೆ ಆಟಗಾರ, ದಶಕದಿಂದಲೂ ಕೂಡ ನಂಬಲು ಅಸಾಧ್ಯದ ಫಾರ್ಮ್ ಅನ್ನ ಮುಂದರಿಕೆಯನ್ನು ಕಂಡಂತ ಆಟಗಾರ ಅಕ್ಷಯ್ ಸಿಕೆ ಈಗ ವಾಪಸ್ ಆತಿಯನ್ನು ಕಂಡುಕೊಳ್ತಾ ಇದ್ದಾರೆ. ವಿಲನ್ ಆಕ್ಸಲಿನ ಪರವಾಗಿ ಆಡುವಂತ ಅನುಭವಿ ಆಟಗಾರ
ನಾಶನ ಎರಡನೇ ಹುದರಿ ನೆಲಕ್ಕಿಳಿದ ಮತ್ತೋರ್ವ ನಂಬುಗೆ ಆಟಗಾರನ ಸೇರ್ಪಡೆ. ಒಂಟಿ ಮತ್ತು ಅವಳಿ ಓಚೆಗಳ ಸ್ಪೆಷಲಿಸ್ಟ್, ಇನ್ನರ್ ಸರ್ಕಲಿನ ಸ್ಪೆಷಲಿಸ್ಟ್ ಚೇತನ್ ಅಂಕಣಕ್ಕೆ ಬರ್ತಾ ಇದ್ದಾನೆ ಮೂರನೇ ಆಟಗಾರನಾಗಿ. ನ್ಯಾಷನ ಮೊತ್ತ 21-2, 3.1 ಓವರ್ಸ್ ಗಾನ್ ನೌ, 21 ಫಾರ್ ದ ಲಾಸ್ ಆಫ್ 2 ಇನ್ ದ ಪ್ರೋಗ್ರೆಷನ್ ಆಫ್ ಫೋರ್ತ್ ಓವರ್. ನ್ಯಾಷ್ ಕ್ರಿಕೆಟರ್ಸ್ ಬ್ಯಾಂಗ್ಲೂರ್ ಫ್ರೆಂಡ್ಸ್ 11 ಒನ್ ದ ಟಾಸ್ ಅನ್ ಎಲೆಕ್ಟೆಡ್ ಟು ಫೀಲ್ಡ್ ಫಸ್ಟ್ ಅಂಡ್ ಪುಟ್ ದಿ ಆಪೋಸಿಷನ್ ಟು ಬ್ಯಾಟ್. ನ್ಯಾಷನ ಮೊತ್ತ 21, ಚೇತನ್ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಚೇತನ್ ಎಂಟ್ರಿ ಆಗ್ತಾ ಇದೆ. ಪ್ರಸಾದ್ ಈಗ ಎಸ್ತಗಾರಿಕೆ ಭಾಗದಲ್ಲಿ. ಬಹಳ ಶುತ ಬರೀ ತಂದೆ ಸತಾ, ಓಟುಗಳಿಗೆ ಅವಕಾಶ ಇಲ್ಲ. ಚೇತನ್ ಗೆಸ್ ಅಂತ ಚೆಂಡು ಡಾಟ್ ಬಾಲ್ ಎನ್ನುವಂತ ಒಂದು ಸೂಚನೆ ಬಂದ್ರೆ 21 ಸ್ಥಗಿತವನ್ನು ಕಂಡುಕೊಳ್ತಾ ಇದೆ ತಂಡದ ಮೊತ್ತ. ನಾಲ್ಕನೇ ಓವರ್ ನ ಚಾಲ್ತಿಯಲ್ಲಿ ಗೋಟದ ಹಿಂಬದಿಯಲ್ಲಿ ನಾಗಾ ಗಿಳಿಯಾರ್, ಎಸ್ಕಾರಿಕೆ ಭಾಗದಲ್ಲಿ ಪ್ರಸಾದ್. ಬಳಸುತ್ತ ಮರೆಯುತ್ತೆ ಒಂದು ಸ್ಲೈಸ್ ಶಾಟ್ ಅನ್ನು ಮಾಡಿದ್ರು, ತನ್ನ ಮೂಲಕವಾಗಿ ಡೀಪ್ ಗಲ್ಲಿಯಲ್ಲಿ ಒಂದೊಟ್ಟ ಪೂರೈಕೆ ಆಗ್ತಾ ಇದೆ. ಅವಳಿ ಓಟದ ಪ್ರಯತ್ನ ಬರ್ತಾ ಇಲ್ಲ, ಬಹಳಷ್ಟು ಚುರುಕಿನಂತ ಕ್ಷೇತ್ರ ರಕ್ಷಣೆ ಸಾಕ್ತಾ ಇದೆ. ಮದನ್ ಬಹಳಷ್ಟು ತೊಂಬರಿತೆ ಒಂದು ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರು. ಕೀನ್ಯಾಗೆ ಸಂತ ಚೆಂಡು, ತನ್ ಮೂಲಕವಾಗಿ ಬಲವಾದ ಅಪೀಲ್ ಅನ್ನ ಮಾಡ್ತಾ ಇದ್ದಾರೆ. ಓಟಗಳಿಗೆ ಅವಕಾಶ ಬರ್ತಾ ಇಲ್ಲ, ಕೀನ್ಯಾಗೆ ಸಮಯದ ಹೊಂದಾಣಿಕೆ ಬರ್ತಾ ಇಲ್ಲ. ತಂಡದ ಮೊತ್ತ 22-2. ಬಳಸುತ್ತ ಮರಿತಂದೆ ಸತ, ಗತಿ ಪರಿವರ್ತನೆ ಸತಕ್ಕೆ ಅವಕಾಶ ಮಾಡಿಕೊಟ್ರು. ತಿರುವಳ್ಳೆ ಸತ ನವೀನ ಕ್ಷೇತ್ರಕ್ಷಣೆಗೆ ಬರ್ತಾ ಇದ್ದಾನೆ. ನಂಬುಗೆ ಭರವಸೆ ಆಟಗಾರ ಫ್ರೆಂಡ್ಸಿನ ಪರವಾಗಿ ಕ್ಷೇತ್ರರಕ್ಷಣೆ ಈಗ ಡೀಪ್ ಅಲ್ಲಿ ಮಾಡ್ತಾ ಇದ್ದಾರೆ. ಲಾಂಗ್ ಆನ್ ಅಲ್ಲಿ, ಲಾಂಗ್ ಆಫ್ ಅಲ್ಲಿ ಮತ್ತೋರ್ವ ಅನುಭವಿ ಆಟಗಾರ, ಸಿಸಿಎಲ್ಲಿನ ಪರವಾಗಿ ಪಂದ್ಯಾಟವನ್ನು ಆಡಿದಂತ ಆಟಗಾರ ರಾಜೀವ, ಕರ್ನಾಟಕ ಬುಲ್ಡೋಸರ್ಸ್. ಅನ್ಮೂಲಕವಾಗಿ ಮತ್ತೆ ದಾಂಡಿನ ಅಂಚನ ಸವರಿದಂತ ಚೆಂಡು, ಥರ್ಡ್ ಮ್ಯಾನ್ ಅಲ್ಲಿ ಓಟುಗಳಿಗೆ ಅವಕಾಶ ಮಾಡಿಕೊಡ್ತಾ ಇದೆ. ಅವಳಿ ಓಟದ ಪೂರೈಕೆ ಆಗ್ತಾ ಇದೆ. ಚೇತನ್ ಓಟವನ್ನು ದಾಖಲಿಸ್ತಾ ಇದ್ದಾನೆ. ತಂಡದ ಮೊತ್ತ 25 ತಲುಪ್ತಾ ಇದೆ. ಕಾಲು ಶತಕ 25, 10 ಓಟದ ಜೊತೆಗಾಗಿ ಅಕ್ಷಯ್ ವಾಪಸಾತಿಯನ್ನು ಕಂಡ್ರು. ಚೇತನಿನ ಮೊತ್ತ 3, ಸಂದೀಪಿನ ಮೊತ್ತ 3 ತಲುಪ್ತಾ ಇದೆ. ನ್ಯಾಷಿನ ಮೊತ್ತ 25, 25 ಎಂಡ್ ಆಫ್ ಓವರ್ ನಂಬರ್ 4. 18 ಎಸೆತಗಳ ಪಂದ್ಯಾಟ ಬಾಕಿ ಉಳಿತಾ ಇದೆ ನ್ಯಾಷ್ ಕ್ರಿಕೆಟರ್ಸ್ ಬ್ಯಾಂಗ್ಳೂರು ತಂಡಕ್ಕೆ. ಈಗಾಗಲೇ 40+ ಟೂರ್ನಮೆಂಟ್ ಅನ್ನು ಜಯಿಸಿದಂತ ಒಂದು ಪ್ರತಿಷ್ಠಿತ ತಂಡ, 60 ವರ್ಷಗಳ ಇತಿಹಾಸವನ್ನು ಕಾಣ ಅಂತ ಜೈ ಕರ್ನಾಟಕ ಲೆಜೆಂಡ್ಸ್ ತಂಡ. ಸ್ಕೋರ್ 25 ಎಂಡ್ ಆಫ್ ಓವರ್ ನಂಬರ್ 4 ಫಾರ್ ದ ಲಾಸ್ ಆಫ್ 2 ವಿಕೆಟ್ಸ್. ಈಗ ಸರಾಸರಿ ರನ್ ಧಾರಣೆ 6.25 ತಲುಪ್ತಾ ಇದೆ. 6.25 ಫ್ರೆಂಡ್ಸ್ ಬ್ಯಾಂಗ್ಳೂರ್ ಒನ್ ದ ಟಾಸ್ ಅಂಡ್ ಎಲೆಕ್ಟೆಡ್ ಟು ಫೀಲ್ಡ್ ಫಸ್ಟ್. ಫ್ರೆಂಡ್ಸ್ ಹೊಸ ಬೌಲರ್ ನ ಪರಿಚಯಿಸ್ತಾ ಇದೆ ಮನು. ಚೆಂಡನ ತಿರುಗಿಸಬಲ್ ಅಂತ ಗಾರುಡಿಗ.
ಮನು ಎಸ್ಸಂತ ಚೆಂಡು ಒಂದೋಟಕ್ಕೆ ಅವಕಾಶ ಮಾಡಿಕೊಡ್ತಾ ಇದೆ. ಈಗ ಚೇತನ್ ಸ್ಟ್ರೈಕರ್ ಈ ಬಾರಿ ಸೇಫ್ ಎಂಡ್ ಅನ್ನ ಬಳಕೆ ಮಾಡಿಕೊಳ್ತಾ ಇದ್ದಾರೆ. ಬಹಳ ಸುತ್ತ ಬರೀತು ಅದು ಪ್ಯಾಡಲ್ ಸ್ವೀಪ್ ಶಾಟ್ ಅನ್ನ ದಾಖಲಿಸಿದ್ರು. ಒಂದೋಟದ ಸೇರ್ಪಡೆ ಅನ್ನ ಕಂಡುಕೊಳ್ತಾ ಇದೆ. ಒಂದೋಟದ ಪೂರೈಕೆಯನ್ನು ಕಂಡುಕೊಂಡ್ರೆ ತಂಡದ ಮೊತ್ತ ಈಗ 27-2 ನ್ಯಾಷಿನ ಮೊತ್ತ. ಬಹಳಷ್ಟು ಬರೀತ ಒಂದು ಓಟವನ್ನು ದಾಖಲಿಸ್ತಾ ಇದ್ದಾರೆ. ಈಗ ಕೀನ್ಯ ಸಂದೀಪ ದಾಂಡದಿಂದ ಒಂದೋಟ ಬಂದ್ರೆ ನ್ಯಾಷನ್ ಮೊತ್ತ 28-2. 5ನೇ ಓವರ್ನ ಚಾಲ್ತಿಯಲ್ಲಿ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. 40+ ಓಟವನ್ನು ದಾಖಲಿಸಿದ್ರೆ ಸ್ಪರ್ಧಾರ್ಥಕ ಮೊತ್ತ 50+ ಸ್ಪರ್ಧಾರ್ಥಕ ಮೊತ್ತ. ಓಟಗಳಿಗೆ ಮತ್ತೆ ಅವಕಾಶ ಮಾಡಿಕೊಡ್ತಾ ಇದಾರೆ. ಮತ್ತೆ ಕ್ಷೇತ್ರ ರಕ್ಷಕರ ಎಡುವಿಕೆಯನ್ನು ಕಂಡುಕೊಳ್ತಾ ಇದ್ದಾರೆ. ನಾಗ ಈಗ ಚೆಂಡನ್ನ ತಪ್ಪಾಗಿ ಎಸಿತಾ ಇದ್ದಾರೆ. ಬಹುಶಃ ಸ್ಟ್ರೈಕರ್ ಎಂಡಲ್ಲಿ ಎಸ್ತಿದ್ರೆ ಕೀನ್ಯ ಸಂದೀಪ ವಾಪಸ್ ಆತಿನ ಕಂಡುಕೊಳ್ಬಹುದಾಗ್ತಾ ಇತ್ತು. ಸ್ವಲ್ಪ ಲೆಕ್ಕಾಚಾರದಲ್ಲಿ ಎಡುವಿಕೆಯನ್ನು ಕಂಡುಕೊಳ್ತಾ ಇದೆ ಫ್ರೆಂಡ್ಸ್ ಬ್ಯಾಂಗ್ಳೂರ್. ಉತ್ತಮ ನೋಡತ್ತ ಚೆಂಡು ಈಗ ಒಂದೋಟಕ್ಕೆ ಅವಕಾಶ ಮಾಡಿಕೊಡ್ತಾ ಇದೆ. ಆನ್ ಸೈಡ್ ಅಲ್ಲಿ ಒಂದೋಟ ಬಂದ್ರೆ ಸೀನಾ ಕ್ಷೇತ್ರ ರಕ್ಷಣೆಯನ್ನು ಮಾಡಿದ. ಮತ್ತೆ ನವೀನ್ ಸ್ಟ್ರೈಕರ್ ಈ ಬಾರಿ ಅಚ್ಚೆ ಶಂಸಿ ಚೇತನ್. ಚೇತನ್ಗೆ ಸಂತ ಚೆಂಡು ಬಹಳಷ್ಟು ಬರೀತು ಅಂದ್ರೆ ನಂಬಲ ಸಾಧ್ಯತೆ. ಕ್ಯಾಚ್ ಅನ್ನ ಪಡ್ಕೊಂಡ್ರೆ ತನ್ನ ಮೂಲಕವಾಗಿ ಪವನ್ ಭದ್ರಭೋಗಸೇನ ಸೇರ್ತಾ ಇದೆ. ಚೇತನ್ ಹುದ್ದಾರಿ ನೆಲಕ್ಕೊಳ್ಳುತ್ತಾ ಇದೆ. ವಿಕೆಟ್ ನಂಬರ್ 3 ಡೌನ್. ಐದು ಓವರ್ಗಳ ಮುಕ್ತಾಯಕ್ಕೆ ನ್ಯಾಷಿನ ಮೊತ್ತ 30-3. 34 ದ ಲಾಸ್ ಆಫ್ 3 ಎಂಡ್ ಆಫ್ ಓವರ್ ನಂಬರ್ 5. ಹೊಸ ದಾಂಡಿಗನ ಸೇರ್ಪಡೆ ಪುರುಷೋತ್ತಮ ಫ್ರಮ್ ಅರಸೀಕೆರೆ. ನ್ಯಾಷಿನ ಬಹಳಷ್ಟು ಪಂದ್ಯಾಟಗಳಲ್ಲಿ ಜಯದ ರುವಾರಿ. ಸ್ಪಾರ್ಕ್ ಟ್ರೋಫಿಯಲ್ಲಿ ಮ್ಯಾನ್ ಆಫ್ ದ ಸೀರೀಸ್ ಗೆ ಪ್ರಪ್ರಥಮ ಬಾರಿಗೆ 2008 ಪಂದ್ಯಾಟದಲ್ಲಿ ಮ್ಯಾನ್ ಆಫ್ ದ ಸೀರೀಸ್ ತ್ರಿಚಕ್ರ ವಾಹನ ಪಡ್ಕೊಂಡಂತ ಪುರುಷೋತ್ತಮನ ಎಂಟ್ರಿ ಆಗ್ತಾ ಇದೆ. ಪುರುಷೋತ್ತಮ ಮತ್ತು ಕೀನ್ಯ ಸಂದೀಪನ ಪಾರ್ಟ್ನರ್ಶಿಪ್ ಇಲ್ಲಿ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಎಂಡ್ ಆಫ್ ಓವರ್ ನಂಬರ್ 5 ಸ್ಕೋರ್ ಮುಸಂತು 30 ಫಾರ್ ದ ಲಾಸ್ ಆಫ್ 3 ವಿಕೆಟ್ಸ್. ಹೊಸದಾಂಡಿಗೆ ಪುರುಷೋತ್ತಮ 12 ಶತಬಾಕಿ ಉಳಿತಾ ಇದೆ. ನದೀಮ್ ಈಗ ಎಸ್ಕಾರಿಕೆ ಭಾಗದಲ್ಲಿ ಜೆಪಿ ಪಾರ್ಕ್ ತುದಿಯನ್ನು ಬಳಸಿಕೊಂಡು ಎಸ್ಕಾರಿಕೆ ಭಾಗದಲ್ಲಿ ಬರ್ತಾ ಇದೆ. ನದೀಮ್ ಅನುಭವಿ ಎಸೆತಗಾರರು 16 ವಯಸ್ಸಿನ ಪ್ರಾಯದಲ್ಲಿ ಜೈ ಕರ್ನಾಟಕಕ್ಕೆ ಪ್ರತಿನಿಧಿಸಿದಂತಹ ಅನುಭವಿ ಆಟಗಾರ. ಈಗ ಎಸೆತಗಾರಿಕೆ ಭಾಗದಲ್ಲಿ ಫ್ರೆಂಡ್ಸ್ ಅನ್ನ ಪ್ರತಿನಿಧಿಸ್ತಾ ಇದ್ದಾರೆ. ಬಹಳಷ್ಟು ಅನುಭವಿ ಆಟಗಾರರ ಸಮ್ಮಿಶ್ರಣದಲ್ಲಿ ಪಂದ್ಯಾಟ ಮುಂದುವರಿಕೆಯನ್ನು ಕಾಣಿಕೊಡ್ತಾ ಇದೆ. ಲಾಂಗ್ ಆಫ್ ಅಲ್ಲಿ ರಾಜೀವ, ಲಾಂಗ್ ಆನ್ ಅಲ್ಲಿ ನವೀನ, ಡೀಪ್ ಮಿಡ್ ವಿಕೆಟ್ ಅಲ್ಲಿ ನಸ್ರು, ಡೀಪ್ ಸ್ಕ್ವೇರ್ ಲೆಗ್ ಅಲ್ಲಿ ಮಧನ್, ಗೂಟದ ಹಿಂಬದಲ್ಲಿ ನಾಗ, ಶಾರ್ಟ್ ಥರ್ಡ್ ಮ್ಯಾನ್ ಅಲ್ಲಿ ಮನು, ಮುಂಭಾಗದಲ್ಲಿ ಸಾಗರ್, ಎಸ್ಕಾರಿಕೆ ಭಾಗದಲ್ಲಿ ನದೀಮ್, ಶಾರ್ಟ್ ಎಕ್ಸ್ಟ್ರಾ ಕವರ್ಸ್ ಅಲ್ಲಿ ಸೀನಾ, ಸ್ಟ್ರೈಕರ್ ಅಲ್ಲಿ ಕೀನ್ಯ, ಸ್ಟ್ರೈಕರ್ ಅಲ್ಲಿ ಪುರುಷೋತ್ತಮ, ನಿರ್ಣಾಯಕರಾಗಿ ಒಂದೆಡೆ ಸಚಿನ್ ಮತ್ತೊಂದೆಡೆ ಶಂಕರ. ಆರನೇ ಓವರ್ನ ಚಾಲ್ತಿಗಾಗಿ ನದೀಮನ ಪರಿಚಯಿಸ್ತಾ ಇದೆ ಫ್ರೆಂಡ್ಸ್ ಬ್ಯಾಂಗ್ಳೂರ್.
ಬಳಸುತ್ತಾ ಬರೀತಾ ಒಂದು ಎಸೆತ ಓಟವನ್ನು ದಾಖಲಿಸ್ತಾ ಇದ್ದಾರೆ. ತನ್ನ ಮೂಲಕವಾಗಿ ರನ್ಔಟ್ಗೆ ಅವಕಾಶ ಇತ್ತು, ನೇರ ಗುರಿ ಸಾಕ್ತಾ ಇಲ್ಲ. ನದೀಮ್ ಎಸಂತ ಚೆಂಡು ಬಹಳಷ್ಟು ಉತ್ತಮ ರೀತಿಯಾಗಿ ಬೌಲಿಂಗ್ ಅನ್ನು ದಾಖಲಿಸ್ತಾ ಇದ್ದಾರೆ. ತಂಡದ ಮೊತ್ತ ಈಗ 31ಕ್ಕೆ ತಲುಪ್ತಾ ಇದೆ. ನಾಶಿನ ಮೊತ್ತ ಪುರುಷಿಗೆ ಸಂತ ಚೆಂಡು ಬೀಸುವಂತ ಪ್ರಯತ್ನಗಳು ಬರ್ತಾ ಇದೆ ತನ್ನ ಮೂಲಕವಾಗಿ. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದೆ ಗಿಳಿಯಾರ್ನಾಗ. ಸ್ವಲ್ಪ ಲೆಕ್ಕಾಚಾರದ ಎಡವಿಕೆಯನ್ನು ಕಂಡುಕೊಳ್ತಾ ಇದ್ದಾನೆ. ತಂಡದ ಮೊತ್ತ ಈಗ 32ಕ್ಕೆ ತಲುಪ್ತಾ ಇದೆ. ನ್ಯಾಶ್ ಬ್ಯಾಂಗ್ಲೂರಿನ ಮೊತ್ತ ಪುರುಷಿ ಮತ್ತು ಸಂದೀಪ್ ಕೀನ್ಯ. ಸಂದೀಪ್ ಈಗ 10 ಎಸೆತಗಳಿಗೆ 7 ಓಟವನ್ನು ದಾಖಲಿಸ್ತಾ ಇದ್ದಾನೆ. ಪುರುಷೋತ್ತಮ ಈಗ ನಾನ್ ಸ್ಟ್ರೈಕರ್ ನ ಕಂಡುಕೊಳ್ತಾ ಇದ್ದಾರೆ. ಕೀನಗೆ ಸಂತ ಚೆಂಡು ತನ್ಮೂಲಕವಾಗಿ ಕ್ಷಣಕಾಲ ಗಾಳಿಯಲ್ಲಿ ತೇಲಿದಂತ ಚೆಂಡು ರಾಜೀವ ಭದ್ರ ಭೋಗಸೇನ ಸೇರ್ತಾ ಇದೆ. ತನ್ಮೂಲಕವಾಗಿ ನಾಶಿನ ಮತ್ತೊಂದು ಹೋದರಿ ನೆಲಕ್ಕೆ ಉಳಿತಾ ಇದೆ. ಕೀನ್ಯ ಔಟಿ ಬಾರಿ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಬಹಳಷ್ಟು ಚಾಣಾಕ್ಷ ರೀತಿಯ ಎಸೆತವನ್ನು ದಾಖಲಿಸ್ತಾ ಇರುವಂತ ಎಸೆತಗಾರ ನದೀಮ್ ಫ್ರೆಂಡ್ಸಿನ ಪರವಾಗಿ. ಬಹಳಷ್ಟು ಬರೀತಾ ಒಂದು ಎಸೆತ ಬೀಸುವಂತ ಪ್ರಯತ್ನಗಳು ಬರ್ತಾ ಇದೆ. ಪುರುಷೋತ್ತಮ ಒಂದು ಓಟವನ್ನು ದಾಖಲಿಸಿದ್ರು. ಅವಳಿ ಓಟದ ಪ್ರಯತ್ನ ತನ್ನ ಮೂಲಕವಾಗಿ ಬಹಳಷ್ಟು ಬರೀತಾ ಒಂದು ರನ್ನಿಂಗ್ ಬಿಟ್ಟಿದ್ದ ವಿಕೆಟ್ಸ್ ಬರ್ತಾ ಇದೆ. ಅವಳಿ ಓಟದ ಸೇರ್ಪಡೆ ತಂಡದ ಮೊತ್ತ 34ಕ್ಕೆ ತಲುಪ್ತಾ ಇದೆ. 34 ಫೈನಲ್ ಕಾಳಗ ಮುಂದರಿಕೆಯನ್ನು ಕಂಡುಕೊಳ್ತಾ ಇದೆ. ಜೆಪಿ ಪಾರ್ಕ್ ಅಂಕಣ ಒಳಭಾಗದಲ್ಲಿ ಫ್ರೆಂಡ್ಸ್ ಮತ್ತು ನಶ್ ಬ್ಯಾಂಗ್ಲೂರ್ ಟಾಸ್ ಆನ್ ಬೈ ಫ್ರೆಂಡ್ಸ್ ಬ್ಯಾಂಗ್ಲೂರ್ ಅಂಡ್ ಎಲೆಕ್ಟೆಡ್ ಟು ಫೀಲ್ಡ್ ಫಸ್ಟ್. 6ನೇ ಓವರ್ನ ಚಾಲ್ತಿಯಲ್ಲಿ ಪಂದ್ಯಾಟ ಮುಂದರಿಕೆಯನ್ನ ಕಂಡುಕೊಳ್ತಾ ಇದೆ. ಕೊನೆ 2 ಎಸೆತ ಬಾಕಿ ಉಳಿತಾ ಇದೆ. ಲಾಸ್ಟ್ ಬಹಳಷ್ಟು ಮರಿತಾ ದೊಡ್ಡ ತನ್ನ ಮೂಲಕವಾಗಿ ನದೀಮ್ ಎಸೆತ ಚೆಂಡು ಸೀಮಾ ರೇಖೆ ಅವರ ಭಾಗವನ್ನು ಕ್ರಮಿಸ್ತಾ ಇದೆ. ಪುರುಷೋತ್ತಮನ ಸಿಕ್ಸರ್ ಬರ್ತಾ ಇದೆ. ಬಲಿಷ್ಠ ಹೊಡೆತವನ್ನು ದಾಖಲಿಸ್ತಾ ಇದ್ದಾನೆ ಪುರುಷೋತ್ತಮ. ಯಾವುದೇ ಕ್ಷಣದಲ್ಲಿ ಕೂಡ ಬರಸಿಡಿಲಿನ ಹೊಡೆತಗಳ ಮುಖಾಂತರವಾಗಿ ಪಂದ್ಯಾಡದ ಚಿತ್ರಣವನ್ನು ಬದಲಿಸಬಲ್ಲಂತ ಸಾಮರ್ಥ್ಯದ ಆಟಗಾರ ಪುರುಷೋತ್ತಮ. ಈಗ ಪಿಂಚಿಟರ್ ರೂಪದಲ್ಲಿ ಅಂಕಣಕ್ಕೆ ನ್ಯಾಶ್ ಕ್ರಿಕೆಟರ್ಸ್ ಕಳಿಸ್ತಾ ಇದೆ. ತಂಡದ ಮೊತ್ತ 40ಕ್ಕೆ 4. ಕೊನೆ 1 ಎಸೆತ ಬಾಕಿ ಉಳಿತಾ ಇದೆ. ಲಾಸ್ಟ್ ಬಾಲ್ ರಿಮೈನಿಂಗ್ ನೌ.
ಅಲ್ಲಿ ದಯಮಾಡಿ ಗಮನಿಸಿಕೊಳ್ಳಿ, ಅಲ್ಲಿ ಕ್ಯಾಮರಾಮನ್ ಕೆಳಭಾಗದಲ್ಲಿರುವಂತಹ ಪಂದ್ಯಾಟ ವೀಕ್ಷಣೆ ಮಾಡ್ತಾ ಇರೋ, ದಯವಿಟ್ಟು ಅಲ್ಲಿ ಅಡಚಣೆ ಮಾಡಬಾರ್ದು. ಆ ಸ್ಟ್ರೈಕರ್ ಹಿಂಭಾಗದಲ್ಲಿ ಇರೋರು ಲೈಟ್ಸ್ ನ ಕೆಳಗೆ ದಯಮಾಡಿ ಗಮನಿಸಿಕೊಳ್ಳಿ, ಆದಷ್ಟು ಬೇಗ ಅಲ್ಲಿ ತೆರೆಗೊಳಿಸಬೇಕು. ಅಲ್ಲಿ ಶೇಕ್ ಆದ್ರೆ ಲೈವ್ ಗೆ ಸ್ವಲ್ಪ ತೊಂದರೆ ಆಗ್ತದೆ. ಮೂಲಕವಾಗಿ ಪುರುಷೋತ್ತಮನಿಗೆ ಸಂತ ಚೆಂಡು ಸುರಕ್ಷಿತ ಕ್ಯಾಚ್ ಕೈ ಸೇರ್ತಾ ಇದೆ. ಸಾಗರ್ ಹುದ್ದಾರಿ ನೆಲೆ ಕುಳಿತಾ ಇದೆ, ಕ್ಷಮಿಸಿ, ಪುರುಷೋತ್ತಮನ ಹುದ್ದಾರಿ ನೆಲೆ ಕುಳಿತಾ ಇದೆ. ಸಾಗರ್ ಉತ್ತಮ ರೀತಿ ಒಂದು ಕ್ಯಾಚ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ನಾಶಿನ ಮೊತ್ತ ಈಗ 40 ತಲುಪ್ತಾ ಇದೆ. 44 ದ ಲಾಸ್ ಆಫ್ 5 ವಿಕೆಟ್ಸ್ ಎಂಡ್ ಆಫ್ ಓವರ್ ನಂಬರ್ 6. ಇಲ್ಲಿ ದಯಮಾಡಿ ಗಮನಿಸಿಕೊಳ್ಳಿ, ಪುರುಷೋತ್ತಮ ದಯಮಾಡಿ ನಮ್ಮ ಮೇನ್ ಸ್ಟೇಜ್ ಹತ್ರ ಬರಬೇಕು. ನೀವು ದಾಖಲಿಸಿದಂತ ಒಂದು ಸಿಕ್ಸರ್ಗೆ 500 ನಗದನ್ನ ಇಲ್ಲಿ ಹೃದಯ ಶ್ರೀಮಂತಿಕೆ ಪ್ರೇಕ್ಷಕರು ಇಲ್ಲಿ ಪ್ರಾಯೋಜಕರಾಗಿ ಕೊಡ್ತಾ ಇದ್ದಾರೆ. ನ್ಯಾಶ್ ತಂಡದ ಪುರುಷೋತ್ತಮ ದಯಮಾಡಿ ಬರಬೇಕು. ವಿಜಯನಗರದ ಆರ್ ವಿ ಸಿ ಮೂರ್ತಿ ರವರು ಈಗ ಪುರುಷೋತ್ತಮ್ ರವರಿಗೆ 100 ನಗದು ಮತ್ತು ಧನಂಜಯ್ ರವರು 500 ನಗದನ್ನು ಕೊಟ್ಟು ಒಂದು ಸಂದರ್ಭದಲ್ಲಿ ಪುರುಷೋತ್ತಮ್ ರವರನ್ನ ಗೌರವಿಸ್ತಾ ಇದ್ದಾರೆ. ಕೊನೆಯ ರಸತಕ್ಕಾಗಿ ಹೊಸದಾಂಡಿಗನ ಸೇರ್ಪಡೆ ನಿರಂಜನ ಎಡಗೈಯದಾಂಡಿಗ. ಸಕಲೇಶ್ಪುರದ ಪಂದ್ಯಾಟದಲ್ಲಿ ಕೊನೆ ಹಂತದಲ್ಲಿ 18 ಓಟಗಳನ್ನು 3 ಸಿಕ್ಸರ್ ಮುಖಾಂತರವಾಗಿ ದಾಖಲಿಸಿದಂತಹ ಸಾಮರ್ಥ್ಯದ ಯುವ ಆಟಗಾರ ಈಗ ನ್ಯಾಶ್ ಪರವಾಗಿ ಅಂಕಣಕ್ಕೆ ಸಾಕ್ತಾ ಇದ್ದಾರೆ. ಈ ಒಂದು ಕೊನೆಯ ಆರ್ ಎಸೆತಕ್ಕಾಗಿ ಲಾಂಗ್ ಸ್ಟ್ರೈಕರ್ ಅಲ್ಲಿ ಮಹೇಶ ಬಹಳ ಸುತ್ತ ಮರಿತೊಂದು ಎಸೆತ ಒಂದು ಓಟವನ್ನು ದಾಖಲಿಸ್ತಾ ಇದ್ದಾರೆ. ರನ್ಔಟ್ಗೆ ಅವಕಾಶ ಇತ್ತು, ತನ್ಮೂಲಕವಾಗಿ ಒಂದೋಟದ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಬಹಳ ಸುತ್ತ ಮರಿತು ಒಂದು ಓಟವನ್ನು ದಾಖಲಿಸ್ತಾ ಇದ್ದಾರೆ. ತಂಡದ ಮೊತ್ತ ಈಗ ತಲುಪ್ತಾ ಇದೆ 41-5, 41 ಫಾರ್ ದ ಲಾಸ್ ಆಫ್ 5 ವಿಕೆಟ್ಸ್. ಈಗ ಕೊನೆ 5 ಎಸೆತ ಉಳಿತಾ ಇದೆ ಆರಂಭಿಕ ಸೆಷನ್ ಅಲ್ಲಿ. ಮಹೇಶ್ ಗೆಸಂತ ಚೆಂಡು ತನ್ನ ಮೂಲಕವಾಗಿ ಓಟಗಳಿಗೆ ಅವಕಾಶ ಮಾಡಿ ಕೊಡ್ತಾ ಇದೆ. ಒಂದೊಡೆದ ಪೂರೈಕೆ ಆಗ್ತಾ ಇದೆ. ತಂಡದ ಮೊತ್ತ 42, ಕೊನೆಯ 4 ಎಸೆತ ಬಾಕಿ ಉಳಿತಾ ಇದೆ. ಸಾಗರ್ ಕೊನೆ 6 ಎಸೆತಕ್ಕಾಗಿ ನಿರಂಜನ್ ಮತ್ತು ಮಹೇಶ ಈಗ ಒಂದೊಂದು ಓಟವನ್ನು ದಾಖಲಿಸ್ತಾ ಇದ್ರೆ ತಂಡದ ಮೊತ್ತ 42, 42-5 ನ್ಯಾಶಿನ ಮೊತ್ತ. ಫ್ರೆಂಡ್ಸ್ ಬ್ಯಾಂಗ್ಳೂರ್ ವಾಸ್ ದ ಟಾಸ್ ಅಂಡ್ ಎಲೆಕ್ಟೆಡ್ ಟು ಫೀಲ್ಡ್ ಫಸ್ಟ್. ಬಹಳಷ್ಟು ಮರಿತು ಒಂದು ಎಸೆತ ತನ್ಮೂಲಕವಾಗಿ ರನ್ಔಟ್ಗೆ ಅವಕಾಶ ಆಯ್ತು. ಶಂಕರ್ ಅನುಭವಿ ನಿರ್ಣಾಯಕರು ಔಟ್ ಎನ್ನುವಂತ ಒಂದು ಸೂಚನೆಯನ್ನು ಕೊಟ್ಟರೆ ನಿರ್ಣಾಯಕ ಸೂಚನೆ ಅಂತ ಈಗ ನಿರ್ಣಾಯಕರು ಸಂಜೆ ನಿರಂಜನ ವಾಪಸಾತಿಯನ್ನು ಕಂಡುಕೊಳ್ಬೇಕಾಗ್ತಾ ಇದೆ. 6 ಹುದ್ದಾರಿ ನೆಲಕ್ಕುರುಳುತ್ತಾ ಇದೆ. 42 ಫಾರ್ ದ ಲಾಸ್ ಆಫ್ 6 ವಿಕೆಟ್ಸ್.
ಹೊಸದಾಂಡಿಗ ಆಪತ್ಕಾಲದ ಬಂಟ ಬಹಳಷ್ಟು ಪಂದ್ಯಾಚವನ ಕೊನೆ ಹಂತದಲ್ಲಿ ಜಯದ ರೂವಾರಿ ಉತ್ತಮ ರೀತಿಯ ಹೊಡೆತಗಳ ಮುಖಾಂತರವಾಗಿ ಪಂದ್ಯಾಚವನ ಜಯಿಸಿದಂತ ಆಟಗಾರ ಚಕ್ರವರ್ತಿಗಳ ವಿರುದ್ಧವಾಗಿ ಒಂದೇ ಸೆತಕ್ಕೆ ಮೂರೋಟದ ಅವಶ್ಯಕತೆಯಲ್ಲಿ ಕುಂದಾಪುರ ಪರಿಸರದಲ್ಲಿ ಬೌಂಡರಿಯನ್ನು ದಾಖಲಿಸಿದಂತ ನಂಬಲ ಸಾಧ್ಯ ಹೊಡೆತವನ್ನು ದಾಖಲಿಸಿದಂತ ಕಾರ್ತಿಕ್ ಈ ರೀತಿಯಂತ ಬಹಳಷ್ಟು ನಿದರ್ಶನಗಳು ಕಾರ್ತಿಕ್ ಇದೆ. ಈಗ ನಾನ್ ಸ್ಟ್ರೈಕರ್ ತುದಿಯನ್ನ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದ್ದಾರೆ. ಅಕ್ರಾಸ್ ದಿ ಲೈನ್ ಸ್ವೀಪ್ ಶಾಟ್ ಗೆ ಪ್ರಯತ್ನ ಸಾಗರ್ ಎಸ್ ಅಂತ ಚೆಂಡು ಸ್ವಲ್ಪ ನೆಗೆತವನ್ನ ಕಂಡುಕೊಳ್ತಾ ಇದೆ. ಓಟುಗಳಿಗೆ ಅವಕಾಶ ಇಲ್ಲ. ನ್ಯಾಶ್ ಈಗ ಸ್ವಲ್ಪ ಓಟದ ಬರದ ನಡುವೆ ಪಂದ್ಯಾಚವನ್ನು ಆಡ್ತಾ ಇದೆ. ಲಾಸ್ಟ್ ಟೂ ಬಾಲ್ ರಿಮೈನಿಂಗ್ ನೌ. ಮತ್ತೆ ಸಾಗರ್ ಎಸ್ ಅಂತ ಚೆಂಡು ಓಟಗಳಿಗೆ ಅವಕಾಶ ಇಲ್ಲ. ಡಾಟ್ ಬಾಲ್ ಬಾರಿ ಸ್ಟೆಪ್ ಔಟ್ ಮಾಡಿಕೊಂಡು ಬೀಸುವಂತ ಪ್ರಯತ್ನ. ಮತ್ತೆ ಚುಕ್ಕಿ ಎಸೆದ ದಾಖಲಿಸಿಕೊಳ್ತಾನೆ. ಬಹಳಷ್ಟು ಉತ್ತಮ ರೀತಿಯ ಬೌಲಿಂಗ್ ಅನ್ನು ದಾಖಲಿಸ್ತಾನೆ ಸಾಗರ್. ಕೊನೆ ಒಂದೇ ಎಸೆತ ಬಾಕಿ ಉಳಿತಾ ಇದೆ ಆರಂಭಿಕ ಇನಿಂಗ್ಸ್ ಅಲ್ಲಿ. ಲಾಸ್ಟ್ ಬಾಲ್ ರಿಮೈನಿಂಗ್ ನೌ. ವೈಪಿಎಲ್ ಸೀಸನ್ 2 ಫೈನಲ್ ಮಹತ್ವದ ಪಂದ್ಯಾಟ. ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನ. ಓಟಗಳಿಗೆ ಅವಕಾಶ ಇಲ್ಲ. ಮತ್ತೆ ಡಾಟ್ ಬಾಲ್ ಏನು ಅಂತ ಒಂದು ಸೂಚನೆ ಬರ್ತಾ ಇದೆ. 7 ಓವರ್ಗಳ ಮುಕ್ತಾಯದ ನಂತರ 43 ರನ್ಸ್ ಟಾರ್ಗೆಟ್. 43 ಓಟದ ಅವಶ್ಯಕತೆ ಫ್ರೆಂಡ್ಸ್ ಬೆಂಗಳೂರಿಗೆ. ಅದೃಷ್ಟದ ಡಾನೆ ಚಿಮಿಕೆಯಲ್ಲಿ ಜಯಶೀಲಗೊಂಡಂತ ಫ್ರೆಂಡ್ಸ್ ಬೆಂಗಳೂರು ತಂಡ ಪ್ರಮುಖವಾಗಿ ಕ್ಷೇತ್ರಕ್ಷಣೆಯನ್ನು ಆಯ್ಕೆ ಮಾಡಿಕೊಳ್ಳುವುದರ ಮೂಲಕ ದಾಂಡಿಗತನವನ್ನು ನ್ಯಾಷ್ ತಂಡಕ್ಕೆ ಬಿಟ್ಕೊಟ್ಟಿತ್ತು. ಈ ಒಂದು ವಿಚಾರಕ್ಕೆ ನ್ಯಾಷ್ ತಂಡ ಮುಗಿದಂತ 7 ಓವರ್ಗಳಿಗೆ 42 ಓಟಗಳನ್ನು ಕಲೆ ಹಾಕ 42 ಓಟಗಳನ್ನು ಕಲೆ ಹಾಕಿದ್ದು 43 ಓಟಗಳನ್ನ ಗುರಿಯನ್ನು ಮುಂದಿಡ್ತಾ ಇದೆ.
ಮತ್ತೊಂದು ರೋಚಕ ಹೈ ವೋಲ್ಟೇಜ್ ಪಂದ್ಯ. ಯಶವಂತಪುರ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಹಬ್ಬ 2019 ದ್ವಿತೀಯ ಆವೃತ್ತಿಯ ಕೊನೆ ಘಟ್ಟದ ಪಂದ್ಯವಾಗ್ತಾ ಇದೆ. ಇಲ್ಲಿ ನ್ಯಾಶ್ ವಿರುದ್ಧವಾಗಿ ಫ್ರೆಂಡ್ಸ್ ಬೆಂಗಳೂರು ತಂಡಗಳ ನಡುವಿನ ಸೆಣಸಾಟ. ಸಮಬಲದ ಹೋರಾಟದ ನಿರೀಕ್ಷೆಯಲ್ಲಿ ಕ್ರೀಡಾ ಪ್ರೇಕ್ಷಕರು ಕ್ರೀಡಾಂಗಣದ ಸುತ್ತಮುತ್ತಲು ವೀಕ್ಷಣೆಯನ್ನು ಮಾಡ್ತಾ ಇದ್ರೆ, ಅದೇ ರೀತಿ ಎಂ ಸ್ಪೋರ್ಟ್ಸ್ ಮುಖೇನ ಸಚಿನ್ ರವರ ಸಾರಥ್ಯದ ಎಂ ಸ್ಪೋರ್ಟ್ಸ್ ಮುಖೇನ ನೇರ ಪ್ರಸಾರವನ್ನು ಯೂಟ್ಯೂಬ್ ಮುಖಾಂತರ ಮನೆಯಲ್ಲೇ ಕುಳಿತು ವೀಕ್ಷಿಸಬಹುದಂತ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದಂತ ನೇರ ಪ್ರಸಾರವನ್ನು ನೀಡ್ತಾ ಇದ್ದಾರೆ. ಈ ಒಂದು ನಿಟ್ಟಿನಲ್ಲಿ 42 ವ್ಯವಸ್ಥೆಗಳ ಮುಂದೆ 43 ಓಟಗಳ ಅವಶ್ಯಕತೆ ಇದೆ. ಆರಂಭಿಕ ದಾಂಡಿಗರಾಗಿ ಹಲೋ ಹಲೋ ಚೆಕ್ ಹಲೋ ಚೆಕ್ ಚೆಕ್ ಹಲೋ ಚೆಕ್ 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 ಮಹತ್ವದ ಫೈನಲ್ ಪಂದ್ಯ ಕೊಡುವ ಪ್ರಥಮ ಸೆತ ತನ್ಮೂಲಕವಾಗಿ ಸೀನಾಗೆ ಸಂತ ಚೆಂಡ ಬಹಳಷ್ಟು ಮರಿತಾನೆ. ಕ್ಯಾಚ್ ಕೈಸಿ ಇರ್ತಾ ಇದೆ ಅಕ್ಷಯ್ ಭದ್ರ ಮೊಗಸೆ. ಅಪೇಕ್ಷ ಪ್ರಥಮ ಚೆಂಡಿಗೆ ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನ ಫ್ರೆಂಡ್ಸಿನ ಆರಂಭಿಕ ಹೊದ್ದಾರಿ ನೆಲೆ ಕೇಳ್ತಾ ಇದೆ. ಅನಿರೀಕ್ಷಿತ ಒಂದು ತಿರುವನ್ನ ಪಡ್ಕೊಳ್ತಾ ಇದೆ. ಕ್ಷೇತ್ರ ರಕ್ಷಣೆಯಲ್ಲಿ ಬಹಳಷ್ಟು ಮರಿತದ ಜವಾಬನ್ನು ತೊಡುತ್ತಾ ಇರುವಂತ ತಂಡ ನ್ಯಾಶ್ ಕ್ರಿಕೆಟರ್ಸ್ ಬ್ಯಾಂಗ್ಲೂರ್. ಈಗ ಅಪೆಕ್ಸ್ ಆರಂಭಿಕ ವಿಕೆಟ್ಸ್ ಅನ್ನು ಉರುಳಿಸ್ತಾ ಇದ್ದಾನೆ. ಮಹತ್ವದ ಫೈನಲ್ ಪಂದ್ಯಾಟ ಈಗ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ವೈಪಿಎಲ್ ಸೀಸನ್ 2019 ಮಹತ್ವದ ಪಂದ್ಯಾಟ ಸಾಗ್ತಾ ಇದೆ. ಎರಡನೇ ಆವೃತ್ತಿ ಸಾಗ್ತಾ ಇದೆ. ಈಗ ನವೀನ ಸ್ಟ್ರೈಕರ್ ಅನ್ನು ಕಂಡುಕೊಳ್ತಾ ಇರುವಂತ ಆಟಗಾರ ಹೊಸ ದಾಂಡಿಗನ ಸೇರ್ಪಡೆ ನಾಗಾ ಗಿಳಿಯಾರ್. ಬಹಳಷ್ಟು ತಮರಿತ ಆಟವನ್ನು ಈ ಒಂದು ವೈಪಿಎಲ್ ಪಂದ್ಯಾಟದಲ್ಲಿ ಫ್ರೆಂಡ್ಸಿನ ಪರವಾಗಿ ದಾಖಲಿಸಿದಂತ ಅನುಭವಿ ಆಟಗಾರ ರಾಜ್ ಸ್ಟ್ರೈಕರ್ ಅನ್ನು ಕೂಡಿಕೊಳ್ತಾ ಇದ್ದಾನೆ. ಎಸ್ಕಾರ್ಕಿ ಭಾಗದಲ್ಲಿ ಅಪೆಕ್ಸ್ ಸ್ಟ್ರೈಕರ್ ಅಲ್ಲಿ ನವೀನ. ತನ್ಮೂಲಕವಾಗಿ ಬಹಳಷ್ಟೊಂದು ಸುರಕ್ಷಿತ ಶಾಟ್ ಅನ್ನು ದಾಖಲಿಸಿದ್ರು. ಕಾರ್ತಿಕ್ ಕ್ಷೇತ್ರ ರಕ್ಷಣೆ ಚೆಂಡನ್ನ ಪಡ್ಕೊಳ್ತಾ ಇಲ್ಲ, ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದೆ. ಒಂದು ಓಟದ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ ಈಗ ತಲುಪ್ತಾ ಇದೆ. ಒನ್ ಫಾರ್ ದ ಲಾಸ್ ಆಫ್ ಒನ್. ಬಹಳಷ್ಟು ಮರಿತಂದ ಸತ ತಟಿ ಮುಟ್ಟಿ ಓಟ ದಾಖಲಿಸುವಂತ ಪ್ರಯತ್ನ ತನ್ಮೂಲಕವಾಗಿ ನೇರ ಗುರಿ ಸಾಕ್ತಾ ಇಲ್ಲ. ಅಕ್ಷಯ್ ಈಗ ಕ್ಷೇತ್ರ ರಕ್ಷಣೆ ಮತ್ತೆ ಕ್ಷೇತ್ರ ರಕ್ಷಣೆ ಹಿಡಿಕೆಯನ್ನು ಕಂಡುಕೊಳ್ತಾ ಇದೆ. ಅವಳಿ ಓಟ ದಾಖಲಿಸುವಂತ ಪ್ರಯತ್ನ ಗಿಳಿಯಾರ್ ಇರಾದೇನ ತೋರ್ಪಡಿಸಿದ್ರೆ
ನವೀನ ಮನವನ್ನ ಮಾಡಿಕೊಳ್ತಾ ಇಲ್ಲ. 200,000 ಪಂದ್ಯಾಟಗಳು ಸಾಗ್ತಾ ಇದೆ. ಮಹತ್ವದ ಫೈನಲ್ ಪಂದ್ಯಾಟ ಐಪಿಎಲ್ ಸೀಸನ್ 2 ಎರಡನೇ ಆವೃತ್ತಿ ಸಾಗ್ತಾ ಇದೆ. 60 ರಾಜ್ಯ ಮಟ್ಟ ಪಂದ್ಯಾಟವನ್ನ ಜಯಿಸಿದಂತ ನ್ಯಾಶ್ ಕ್ರಿಕೆಟರ್ಸ್ ಬ್ಯಾಂಗ್ಲೋರ್, ಮತ್ತೊಂದೆಡೆ ಫ್ರೆಂಚ್ ಕ್ರಿಕೆಟರ್ಸ್ ಬ್ಯಾಂಗ್ಲೋರ್ ಪಂದ್ಯಾಚವನ್ನ ಆಡ್ತಾ ಇದೆ. ವಿದೇಶದಲ್ಲಿ ಕೂಡ ಈ ಒಂದು ಪಂದ್ಯಾಚವನ್ನ ವೀಕ್ಷಿಸ್ತಾ ಇದ್ದಾರೆ. ಈಗಾಗಲೇ 2,000 ಲೈವ್ ವ್ಯೂವರ್ಸ್ ಅನ್ನ ಕಂಡುಕೊಳ್ತಾ ಇದೆ ಯೂಟ್ಯೂಬ್ ಮುಖಾಂತರವಾಗಿ. ಇನ್ನು ಕೂಡ ಹೆಚ್ಚಿಕೆ. ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನ, ಓಟುಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಈಗ ವೈಟ್ ಬಾಲ್ ಎನ್ನುವಂತ ಒಂದು ಸೂಚನೆ ಬರ್ತಾ ಇದೆ. ತನ್ಮೂಲಕವಾಗಿ ಎಕ್ಸ್ಟ್ರಾ ರೂಪದಲ್ಲಿ ಒಂದು ಓಟ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ದಯವಿಟ್ಟು ಅಲ್ಲಿ ನಿರ್ಣಾಯಕರ ಜೊತೆಗೆ ಯಾವುದೇ ರೀತಿಯ ಒಂದು ಚರ್ಚೆಗಿಳಿಬೇಡಿ ಅನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ನಿರ್ಣಾಯಕ ತೀರ್ಪು ಅಂತಿಮವಾಗಿರ್ತದೆ. ವೈಟ್ ಬಾಲ್ ಎನ್ನುವಂತ ಒಂದು ಸೂಚನೆ ಬಂದ್ರೆ ಕೊನೆ ಹಂತದಲ್ಲಿ ಒಂದೊಡೆದ ಸೇರ್ಪಡೆ ಕಂಡುಕೊಳ್ತಾ ಇದೆ. ರಿವರ್ಸ್ ಶಾಟ್ ಬಾಲ್ ಅಷ್ಟು ಮಾಡಿತ ನೋಡುತ್ತ. ತನ್ನ ಮೂಲಕವಾಗಿ ಅಕ್ಷಯ್ ಚಂಡನ ಅಡ್ಡಿಸ್ತಾ ಇದ್ದಾನೆ. ಇನ್ನರ್ ಸರ್ಕಲ್ ಅಲ್ಲಿ ಓಟಗಳಿಗೆ ಅವಕಾಶ ಇಲ್ಲ. ತನ್ನ ಮೂಲಕವಾಗಿ ಉತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆ ಬರ್ತಾ ಇದೆ. ಚಂಡನ ಅಡ್ಡಿಸ್ತಾ ಇದ್ದಾರೆ ನಂಬುಗೆ ಕ್ಷೇತ್ರ ರಕ್ಷಕ. ಬಹಳಷ್ಟು ತುಂಬರಿತೊಂದೆ ಸತ ಓಟುಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ನವೀನ್ ಗೆಸ್ ಅಂತ ಚೆಂಡು ಅಪೆಕ್ಸ್ ಈಗ ಡಾಟ್ ಬಾಲ್ ಅನ್ನ ದಾಖಲಿಸ್ತಾ ಇದ್ದಾನೆ. ಬಹಳಷ್ಟು ತುಂಬರಿತೊಂದೆ ಸತವನ್ನ ದಾಖಲಿಸ್ತಾ ಇರುವಂತಹ ಸತಗಾರ ಅಪೆಕ್ಸ್ ಎಸ್ಗಾರಿಕೆ ಭಾಗದಲ್ಲಿ ಬಹಳಷ್ಟು ಪಂದ್ಯೋತ್ಸವನ ಎಸತಗಾರಿಕೆ ಮುಖಾಂತರವಾಗಿ ಜಯದ ಹಾದಿಯನ್ನು ಕೊಂಡೊಯ್ದಂತಹ ಎಸತಗಾರ ಅಪೆಕ್ಸ್ ಈಗ ಬಂದ್ರೆ ಸ್ಟ್ರೈಕರ್ ಅಲ್ಲಿ ಅನುಭವಿ ಆಟಗಾರ ನವೀನ ಮತ್ತು ನಾಗ ಗಿಳಿಯಾರ್ ಮತ್ತೋರ್ವ ದಕ್ಷಿಣ ಜಿಲ್ಲೆ ಅನುಭವಿ ಆಟಗಾರ. ಹೊನಲು ಬೆಳಕಿನ 5ನೇ ದಿನದ ಅಂತಿಮ ಪಂದ್ಯಾಟ ಸಾಗ್ತಾ ಇದೆ. ಐಪಿಎಲ್ ಸೀಸನ್ 2 ಫೈನಲ್ ಪಂದ್ಯಾಟ ಮತ್ತೆ ತುಟ್ಟಿ ತಟಿ ಮುಟ್ಟಿ ಒಂದು ಓಟ ದಾಖಲಿಸಿದ ಪ್ರಯತ್ನ. ತನ್ನ ಮೂಲಕವಾಗಿ ರಿಸ್ಕಿ ಸಿಂಗಲ್ ನೇರ ಗುರಿ ಸಾಗ್ತಾ ಇಲ್ಲ. ಅಪೆಕ್ಸಸ್ ಅಂತ ಚೆಂಡು ಒಂದು ಪೂರೈಕೆ ಆಗ್ತಾ ಇದೆ. ಆರಂಭಿಕದ ಓವರ್ಗಳ ಮುಕ್ತಾಯದ ನಂತರ 4-1 4 ಫಾರ್ ದ ಲಾಸ್ ಆಫ್ 1 ವಿಕೆಟ್. ಸೀನಾ ಈಗ ವಾಪಸ್ ಆತಿಯನ್ನು ಕಂಡುಕೊಂಡ್ರು. ಸೀನಾ ಪಂದ್ಯಾಟ ವೀಕ್ಷಣೆಗೆ ತನ್ನ ಮೂಲಕವಾಗಿ 4 ಓಟಗಳನ್ನ ದಾಖಲಿಸ್ತಾ ಇದೆ. ಫ್ರೆಂಡ್ಸ್ ಕ್ರಿಕೆಟರ್ಸ್ ಬ್ಯಾಂಗ್ಲೂರ್ 43 ಓಟದ ಟಾರ್ಗೆಟ್, 43 ರನ್ಸ್ ರಿಕ್ವೈರ್ಡ್ ನೌ ಆಫ್ 42 ಡಿಲಿವರೀಸ್. ಈಗ ಪರಿಸ್ಥಿತಿ ವಾಸ್ತುಶಃ 50-50% ಅನ್ನು ಕಂಡುಕೊಳ್ತಾ ಇದೆ. ಪಂದ್ಯಾಟ ಈಗ ಸಮಬಲವನ್ನು ಕಂಡುಕೊಳ್ತಾ 50-50 ಚಾನ್ಸಸ್. ಎಸ್ ಕಾರಿಕೆ ಭಾಗದಲ್ಲಿ ಹೊಸ ಬೌಲರ್ ಪುರುಷೋತ್ತಮ ಫ್ರಮ್ ಅರಸೀಕೆರೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಬೌಲಿಂಗ್ ಅನ್ನು ತೋರ್ಪಡಿಸಬಲ್ಲಂತ ಅನುಭವಿ ಎಸೆತಗಾರ. 2008 ಸ್ಪಾರ್ಕ್ ಟೂರ್ನಮೆಂಟ್ ನ ಮ್ಯಾನ್ ಆಫ್ ದ ಸೀರೀಸ್ ಪ್ರಶಸ್ತಿಗಾಗಿ ದ್ವಿಚಕ್ರ ವಾಹನವನ್ನು ಪಡ್ಕೊಂಡಂತ ಆಟಗಾರ ಬಿಬಿಸಿ ಅಗ್ರಹಾರದ ಪರವಾಗಿ ಪಂದ್ಯಾಟವನ್ನಾಡಿದ್ರು. ಹಾಸನಾಂಬದ ಪರವಾಗಿ ಆರಂಭಿಕದ ಕ್ರಿಕೆಟ್ ಎಂಟ್ರಿಯನ್ನು ಪಡ್ಕೊಂಡಂತ ಆಟ ಪುರುಷೋತ್ತಮ ನಾಶಿಗೆ ಬಹಳಷ್ಟು ರಾಜ್ಯ ಮಟ್ಟ ಪಂದ್ಯಾಟವನ್ನಾಡಿದ್ರು. ಈಗ ವೈಪಿಎಲ್ನ ಪರವಾಗಿ ಕೂಡ ಡೇಂಜರ್ ಎಂಡ್ ಅನ್ನು ಬಳಕೆ ಮಾಡಿಕೊಳ್ತಾ ಇದ್ದಾರೆ. ಜೆಪಿ ಪಾರ್ಕ್ ತುದಿಯನ್ನು ಬಳಕೆ ಮಾಡಿಕೊಂಡು ಎಸ್ಕಾರಿಕ ಭಾಗದಲ್ಲಿ ಬರ್ತಾ ಇದ್ದಾರೆ ಪುರುಷೋತ್ತಮ. ಸ್ಟ್ರೈಕರ್ ಅಲ್ಲಿ ನವೀನ, ಆ ಸ್ಟ್ರೈಕರ್ ಅಲ್ಲಿ ಗಿಳಿಯಾರ್ ನಾಗ, ನಿರ್ಣಾಯಕತೆಯಲ್ಲಿ ಸಚಿನ್, ಲೆಗ್ ಅಂಪೈರ್ ಆಗಿ ಶಂಕರ್. ಬಳಸುತ್ತ ಮರಿತದ ಹೊಡೆತವನ್ನು ದಾಖಲಿಸಿದ್ರು. ಈ ಬಾರಿ ಕವರ್ ಪಾಯಿಂಟ್ ಮತ್ತು ಶಾರ್ಟ್ ಎಕ್ಸ್ಟ್ರಾ ಕವರ್ ಸ್ಥಾನವನ್ನು ಸುರಕ್ಷಿತ ಗ್ಯಾಪ್ ಶಾಟ್ ಅನ್ನು ದಾಖಲಿಸ್ತಾ ಇದ್ದಾರೆ. ಒಂದೂರದ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಫ್ರೆಂಡ್ಸ್ ಮೊತ್ತ 5 ತಲುಪ್ತಾ ಇದೆ. 5-4 ದ ಲಾಸ್ ಆಫ್ 1 ವಿಕೆಟ್. ಸೀನಾ ಆರಂಭಿಕತ ಹುದರಿ ನೆಲಕ್ಕೆ ಉಡ್ತಾ ಇದೆ. ಈಗ ನಾಗಾ ಸ್ಟ್ರೈಕರ್ ಈ ಬಾರಿ ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನ. ತನ್ನ ಮೂಲಕವಾಗಿ ಎಲ್ ಬಿಗೆ ಮನವಿಗಳು ಬರ್ತಾ ಇದೆ. ತನ್ನ ಮೂಲಕವಾಗಿ ನಾಟ್ ಔಟ್ ಎನ್ನುವಂತ ಒಂದು ಸೂಚನೆ ಬರ್ತಾ ಇದೆ.
ಓಟಗಳಿಗೆ ಅವಕಾಶ ಬರ್ತಾ ಇಲ್ಲ. ದಾಂಡಿನಿಂದ ಲೆಗ್ ಬೈ ಸೂಚನೆ ಮಾತ್ರ ಬರ್ತಾ ಇದೆ. ಲೆಗ್ ಬೈಸ್ ಮುಖಾಂತರ ಒಂದು ಓಟ ಬಂದ್ರೆ ಫ್ರೆಂಡ್ಸಿನ ಖಾತೆ ಕೂಡ ಒಂದು ಓಟ ಆದ ಹೆಚ್ಚುವರಿನ ಕಂಡುಕೊಳ್ತಾ ಇದೆ. ಆರಕ್ಕೆ ಒಂದು, ಸಿಕ್ಸ್ ಫಾರ್ ದ ಲಾಸ್ ಆಫ್ ಒನ್. ಬಹಳಷ್ಟು ಮರಿತು ಒಂದು ಸತ ಮತ್ತೆ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಬಹಳಷ್ಟು ಮರಿತು ಒಂದು ಬ್ಲಾಕ್ ಹೋಲ್ ಚೆಂಡಿಗೆ ಅವಕಾಶ ಮಾಡಿಕೊಟ್ರು. ನವೀನ ಈಗ ಡ್ರೈವ್ ಶಾಟ್ ದಾಖಲಿಸುವಂತ ಪ್ರಯತ್ನದಲ್ಲಿ ಸಮಯದ ಹೊಂದಾಣಿಕೆ ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಎನ್ನುವಂತ ಒಂದು ಸೂಚನೆ ಬರ್ತಾ ಇದೆ. ಓಟಗಳಿಗೆ ಅವಕಾಶ ಇಲ್ಲ. ಪವರ್ ಪ್ಲೇ ಹಂತದ ಕೊನೆ ಓವರ್ ನ ಚಾಲ್ತಿಯಲ್ಲಿ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಬಹಳಷ್ಟು ಮರಿತ ನೋಡಿ ಮಿಡ್ ಆಫ್ ಕ್ಷೇತ್ರ ರಕ್ಷಕ ಮೇಲ್ಭಾಗದಲ್ಲಿ ಎತ್ತಿ ಬಾರಿಸುವಂತ ಪ್ರಯತ್ನಾವಳಿ ಓಟದ ಪೂರೈಕೆ ಆಗ್ತಾ ಇದೆ ತನ್ಮೂಲಕವಾಗಿ. ಬಹಳಷ್ಟು ಮರಿತನ್ನು ಲಾಫ್ಟ್ ಶಾಟ್ ಅನ್ನು ದಾಖಲಿಸಿದ್ರು. ನವೀನ ದಾಂಡಿನಿಂದ ಓಟ ಬರ್ತಾ ಇದೆ. ಫ್ರೆಂಡ್ಸ್ ಬೆಂಗಳೂರಿನ ಮೊತ್ತ ಈಗ ತಲುಪ್ತಾ ಇದೆ. ಎಂಟಕ್ಕೆ ತಲುಪ್ತಾ ಇದೆ. ಏಟ್ ಫಾರ್ ದ ಲಾಸ್ ಆಫ್ ಒನ್. ಪ್ರಾಮುಖ್ಯ ಪಂದ್ಯಾಟ ಸಾಗ್ತಾ ಇದೆ. ಸಮಯದಿಂದ ಸಮಯ ಸರಿತಾ ಇದ್ದಂತೆ ಕ್ರೀಡಾಂಗಣ ಚಿಕ್ಕದಾಗ್ತಾ ಇದೆ. ಕ್ರೀಡಾ ಪ್ರೇಕ್ಷಕರ ಸಂಖ್ಯೆ ದೊಡ್ಡದಾಗ್ತಾ ಇದೆ. ಈಗ ಲಕ್ಷಾಂತರ ಮಂದಿ ಪ್ರೇಕ್ಷಕರು ವಿಶ್ವದ ಮೂಲೆ ಮೂಲೆಯಲ್ಲೂ ಕೂಡ ದೂರದೇಶದಲ್ಲಿ ಕೂಡ ಈ ಒಂದು ಪಂದ್ಯದ ನೇರ ಪ್ರಸಾರವನ್ನು ವೀಕ್ಷಿಸ್ತಾ ಇದ್ದಾರೆ. ಕ್ರಿಕೆಟ್ ಪ್ರೇಮಿಗಳಿಗೆ ಮತ್ತೆ ಎಂ ಸ್ಪೋರ್ಟ್ಸ್ ಒಂದು ಉತ್ತಮ ರೀತಿಯ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದೆ. ನವೀನ್ಗೆ ಸಣ್ಣ ಚೆಂಡು ಬಹಳಷ್ಟು ಮರಿತ ನೋಡುತ್ತಾ ತನ್ಮೂಲಕವಾಗಿ ಸೀಮಾ ರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಬಹಳಷ್ಟು ಮರಿತ ನೋಡುತ್ತಾ ನವೀನ ದಾಂಡಿನಿಗೆ ಸಿಕ್ಸರ್ ಬರ್ತಾ ಇದೆ. ಆರೋಟದ ಸೇರ್ಪಡೆ ಫ್ರೆಂಡ್ಸಿನ ಮೊತ್ತ ಈಗ ತಲುಪ್ತಾ ಇದೆ. ಹದಿನಾಲ್ಕು ಓಟಗಳಿಗೆ ತಲುಪ್ತಾ ಇದೆ ಫ್ರೆಂಡ್ಸ್ ಬ್ಯಾಂಗ್ಲೂರ್. ಬಹಳಷ್ಟು ತಮರಿತನು ಇನ್ನಿಂಗ್ಸ್ ಅನ್ನು ಆಧರಿಸುವಂತ ಒಂದು ಆಟವನ್ನು ಆಡ್ತಾ ಇದ್ದಾನೆ ನವೀನ. ನವೀನ ಮತ್ತು ಗಿಳಿಯಾರ್ ನಾಗ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದ್ದ ಭಾಗಿದಾರಿ. ನಿನ್ನೆ ದಿನ ಬಹಳಷ್ಟು ಗಣ್ಯ ವ್ಯಕ್ತಿಗಳು ಈ ಒಂದು ಪಂದ್ಯಾಟಕ್ಕೋಸ್ಕರ ಆಗಮಿಸಿದ್ರು. ಎಸ್ ಶ್ರೀಯುತ ರವೀರ್ ಅವರು IGP ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಈ ಒಂದು ಪಂದ್ಯಾಟಕ್ಕೋಸ್ಕರ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ರು. ಕಿರಣ್, ಶಂಕರ್, ಶಂಕರ್ ಗೌಡ್ರು, ಮುಬಾರಕ್ ಭಾಯ್, ಈ ರೀತಿಯಂತ ಮಿತ್ರರ ಸಂಘಟನೆ YPL ಸೀಸನ್ 2 ಅನ್ನು ನಡೆಸ್ತಾ ಇದೆ. ಈಗ ನವೀನ ದಾಂಡಿನಿಂದ ಸಿಕ್ಸರ್ ಬಂದ್ರೆ ತಂಡದ ಮೊತ್ತ ಈಗ ತಲುಪ್ತಾ ಇದೆ 14 ಫಾರ್ ದ ಲಾಸ್ ಆಫ್ 1 ವಿಕೆಟ್. ಲಾಸ್ಟ್ ಸ್ಟ್ರೈಕರ್ ಅಲ್ಲಿ ನಾಗ. ಬಹಳಷ್ಟು ಮರೆಯಿತು ಒಂದು ಸತ ತನ್ಮೂಲಕವಾಗಿ ಓಟಗಳಿಗೆ ಅವಕಾಶ ಬರ್ತಾ ಇಲ್ಲ. ಈಗ ಮತ್ತೊಂದು ಪ್ರಕಟಣೆ ಬರ್ತಾ ಇದೆ ಎಂ ಸ್ಪೋರ್ಟ್ಸ್ ಆಪಿನ ಮುಖಾಂತರವಾಗಿ, ಯೂಟ್ಯೂಬ್ ಮುಖಾಂತರವಾಗಿ. 1700 ಜನ ಈಗಾಗಲೇ ಲೈವ್ ವ್ಯೂಸ್ ಬರ್ತಾ ಇದೆ ಒಂದು ಫೈನಲ್ ಪಂದ್ಯಾಟಕ್ಕೋಸ್ಕರ. ಇನ್ನುಳಿದ ಜನ ಈಗ ಅಂಕಣ ಸುತ್ತಗಲ್ಲಕ್ಕೂ ಪಂದ್ಯಾಟ ವೀಕ್ಷಿಸಿದ್ರೆ ಇನ್ನುಳಿದಂತ ಜನ ಎಂ ಸ್ಪೋರ್ಟ್ಸ್ ಆಪಿನ ಮುಖಾಂತರವಾಗಿ ಲೈವ್ ಅಪ್ಡೇಟ್ಸ್ ಅನ್ನು ಕೂಡ ಕಂಡುಕೊಳ್ತಾ ಇದ್ದಾರೆ. ಎಂಡ್ ಆಫ್ ಓವರ್ ನಂಬರ್ 2, ಸ್ಕೋರ್ ಮೂವ್ಸ್ ಆನ್ ಟು 14 ಫಾರ್ ದ ಲಾಸ್ ಆಫ್ 1 ವಿಕೆಟ್.
End of over number 2, score moves on to 14 for the loss of 1. Friends, cricketers, Bangalore. Ega matte. Hosa bowler na parichayista ide Sarvana. Vishishta shailiya side ammadalli askarike bhagadalli baruvanta Sethagara. Chaudeshwari bus nildana tulidana balike madkolta idane. ಬಹಳಷ್ಟು ತಮರಿತ ನೋಡತ್ತ ತನ್ಮೂಲಕವಾಗಿ ಬೌಲರ್ಸ್ ಬ್ಯಾಕ್ ಡ್ರೈವ್ ಈಗ ಬಾರಿ ಗಿಳಿಯಾರ್ನಾಗ ಓಟುಗಳನ್ನ ದಾಖಲಿಸ್ತಾ ಇದ್ದಾನೆ. ಒಂದೊಡ್ಡ ಸೇರ್ಪಡೆ ಕಂಡ್ಕೊಂಡ್ರೆ ತನ್ನ ಮೊತ್ತ 15ಕ್ಕೆ ತಲುಪ್ತಾ ಇದೆ. 15 ಫಾರ್ ದ ಲಾಸ್ ಆಫ್ 1 ವಿಕೆಟ್. ಸೀನಾ ಈಗ ಪಂದ್ಯ ವೀಕ್ಷಿಸ್ತಾ ಇದ್ದಾರೆ. ಬಹಳಷ್ಟು ತಮರಿತ ಒಂದು ಸುರಕ್ಷಿತ ಶಾಟ್ ಅನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ಈಗ ಮೂರನೇ ಓವರ್ ನ ಚಾಲ್ತಿಯಲ್ಲಿ ಫೀಲ್ಡ್ ಸ್ವಲ್ಪ ಸ್ಪ್ರೆಡ್ ಔಟ್ ಆಗ್ತಾ ಇದೆ. 4 ಮಂದಿ ಶೇತರಕ್ಷಕರು ಇನ್ನರ್ ಸರ್ಕಲ್ ಅಲ್ಲಿ ಇರಲೇಬೇಕೆನ್ನುವಂತ ನಿಯಮಗಳ ಜೊತೆಗೆ ವೈಪಿಎಲ್ ಪಂದ್ಯ ನಡೆಸಾಗ್ತಾ ಇದೆ. ಇನ್ನುಳಿದಂತ ಶೇತರಕ್ಷಕರು ಹೊರಭಾಗವನ್ನು ಶೇತರಕ್ಷಣೆ ಮಾಡ್ತಾ ಇದ್ದಾರೆ. ನಾಗ ಸ್ಟ್ರೈಕರ್ ಈ ಬಾರಿ ಎಸ್ಕಾರಿಕೆ ಭಾಗದಲ್ಲಿ ಸರ್ವಣ ಹೊನಲು ಬೆಳಕಿನ ಪಂದ್ಯಾಚುಗಳು ಮುಂದರಿಕೆಯನ್ನ ಕಂಡುಕೊಳ್ತಾ ಇದೆ. ನಾಗಾಗಿ ಅಸಂತ ಚೆಂಡು ಬಹಳಷ್ಟು ಹೊತ್ತು ಮರಿತು ಒಂದು ಲೇಟ್ ಶಾಟ್ ಅನ್ನು ದಾಖಲಿಸಿದ್ರು. ನೋಡಿದ ಪೂರೈಕೆ ಆಗ್ತಾ ಇದೆ. ಡೀಪ್ ಗಲ್ಲಿ ಭಾಗದಲ್ಲಿ ಕೀನ ಸಂದೀಪ ಶೇತರಕ್ಷಣೆ ಮಾಡ್ತಾ ಇದ್ದಾರೆ. ಒಂದೊಡ್ಡ ಪೂರೈಕೆ ಆದ್ರೆ ತಂಡದ ಮೊತ್ತ ಈಗ ತಲುಪ್ತಾ ಇದೆ. 17 ಫಾರ್ ದ ಲಾಸ್ ಆಫ್ 1 ವಿಕೆಟ್. ಫ್ರೆಂಡ್ಸ್ ಬ್ಯಾಂಗ್ಲೂರ್ ಕಳೆದ ವರ್ಷದ ಹಾಲಿ ಚಾಂಪಿಯನ್ಸ್ ನ್ಯಾಷನಲ್ ಕ್ರಿಕೆಟರ್ಸ್ ಬ್ಯಾಂಗ್ಲೂರ್ ಒಂದೆಡೆ, ಆದ್ರೆ ರೇಣುಗೌಡರ ನೇತೃತ್ವದ ಒಂದು ಬಲಿಷ್ಠ ತಂಡ ಫ್ರೆಂಡ್ಸ್ ಬ್ಯಾಂಗ್ಲೂರ್. ಎರಡು ಬಲಿಷ್ಠ ತಂಡಗಳ ಕಾಳಗ ಸಾಗ್ತಾ ಇದೆ. ಬಿಗು ಹೋರಾಟದ ಪಂದ್ಯಾಟ. ಬಹಳಷ್ಟು ತೊಂದರೆ ಸ್ಟೆಪ್ ಔಟ್ ಮಾಡಿಕೊಂಡು ಓಟುಗಳು ದಾಖಲಿಸುವಂತ ಪ್ರಯತ್ನ. ಈ ಬಾರಿ ಓಟುಗಳಿಗೆ ಅವಕಾಶ ಇಲ್ಲ. ನವೀನ್ಗೆ ಓಟುಗಳು ಬರ್ತಾ ಇಲ್ಲ. ಫ್ರೆಂಡ್ಸಿನ ಮೊತ್ತ 17ಕ್ಕೆ 1. ಇನ್ನು ಕೂಡ 9 ಹುದ್ದರಿಗಳು ತಮ್ಮ ಪಾಳ್ಯದಲ್ಲಿ ಭದ್ರವಾಗ್ತಾ ಇದೆ. ಫ್ರೆಂಡ್ಸಿನ ಪರವಾಗಿ ಸರ್ವಣ ಎಸ್ಸಂತ ಚೆಂಡು ಕವರ್ ಪಾಯಿಂಟ್ ಅಲ್ಲಿ ಬಹಳಷ್ಟು ತೊಂದರೆ ತಂದ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ಅಕ್ಷಯ್ ಸಿಕೆ ಈಗ ಕ್ಷೇತ್ರಕ್ಷಣೆ ಮಾಡಿದ್ರು. ನವೀನ ದಾಂಡಿನಿಂದ ಒಂದು ಓಟ ಬರ್ತಾ ಇದೆ. ಏನು ಕೂಡ ಸಾಗರ್ ರಾಜೀವ ಈ ರೀತಿಯಾದಂತಹ ಬಲಿಷ್ಠ ಹೊಡೆತಗಳು ಇನ್ನೂ ಕೂಡ ಪಂದ್ಯಾಟವನ್ನು ವೀಕ್ಷಿಸ್ತಾ ಇದ್ದಾರೆ. ಮುಂದಿನ ಹಂತಕ್ಕಾಗಿ ಬ್ಯಾಟಿಂಗ್ ಆಗಿ ಕಂಡುಕೊಳ್ಳುವಂತದ್ದು ಎಲ್ಲ ಲಕ್ಷಣಗಳು ಬರ್ತಾ ಇದೆ. ಬಹಳಷ್ಟು ತೊಂದರೆ ತಂದೊಡತ ಗಿಳಿಯಾರ್ನಾಗ ಓಟವನ್ನು ದಾಖಲಿಸ್ತಾ ಇದ್ದಾನೆ. ತನ್ನ ಮೂಲಕವಾಗಿ ಡೆಪ್ ಮಿಡ್ ವಿಕೆಟ್ ಸೀಮಾರೆ ಕ್ಯಾಂಚಿಗೆ ಸಾಗ್ತಾ ಇದೆ. ತನ್ನ ಮೂಲಕವಾಗಿ ಬೌಂಡರಿ ನಾಗದಾಂಡಿನಿಂದ 4 ಓಟ ಬರ್ತಾ ಇದೆ. ಸರ್ವಣ ಎಸ್ ಅಂತ ಚೆಂಡು ಬೌಂಡರಿ ಓಟಗಳಿಗೆ ಅವಕಾಶ ಬರ್ತಾ ಇದೆ. ವೈಪಿಎಲ್ನ ಪಂದ್ಯಾಟ ಮತ್ತೆ ರೋಚಕ ಹಂತಕ್ಕೆ ತಲುಪ್ತಾ ಇದೆ. 3 ಓವರ್ಗಳ ಮುಕ್ತಾಯದ ನಂತರ ತಂಡದ ಮೊತ್ತ 22ಕ್ಕೆ 1. 43 ಓಟದ ಟಾರ್ಗೆಟ್ ಅನ್ನ ದಾಖಲಿಸಬೇಕಾಗ್ತಾ ಇದೆ. ಫ್ರೆಂಡ್ಸ್ ಬ್ಯಾಂಗ್ಲೂರ್ ಎರಡೂ ತಂಡದ ಆಟಗಾರರು ಗಮನಿಸಿಕೊಳ್ಳಿ. ಫ್ರೆಂಡ್ಸ್ ಮತ್ತು ನ್ಯಾಷ್ ಕ್ರಿಕೆಟರ್ಸ್ ಈಗ 3 ಓವರ್ಗಳ ಮುಕ್ತಾಯವಾಗ್ತಾ ಇದೆ. ಈಗ ನಿಮಗೆ ಒಂದು ಡ್ರಿಂಕ್ಸ್ ಬ್ರೇಕಿನ ಅವಕಾಶ ಇದೆ. ಕೇವಲ 1 ನಿಮಿಷದ ಅವಕಾಶ. ಅನಂತರ ಮತ್ತೆ ಪದೇ ಪದೇ ಅಂಕಣಕ್ಕೆ ಸಾಗಿದ್ರೆ ಓಟಗಳು ಮತ್ತು ಟಾರ್ಗೆಟ್ ಇಂದ ರನ್ಸ್ ಮೈನಸ್ ಆಗ್ತದೆ ಎನ್ನುವಂತಹ ಸ್ಪಷ್ಟ ಸೂಚನೆಯನ್ನ ನಿರ್ಣಾಯಕರು ಕೊಡ್ತಾ ಇದ್ದಾರೆ ವೈಪಿಎಲ್ ನ ಸಂಘಟಕರ ಪರವಾಗಿ. ಟ್ವೆಂಟಿ 2 ಫಾರ್ ದ ಲಾಸ್ ಆಫ್ 1 ವಿಕೆಟ್. ಎಂಡ್ ಆಫ್ ಓವರ್ ನಂಬರ್ 3. 24 ಬಾಲ್ಸ್ ರಿಮೈನಿಂಗ್ ನೌ. 24 ಬಾಲ್ಸ್ 21 ರನ್ಸ್ ರಿಕ್ವೈರ್ಡ್ ಫಾರ್ ಫ್ರೆಂಡ್ಸ್ ಬ್ಯಾಂಗ್ಲೂರ್.
ಮಾತೋರ್ವ ನಂಬುಗೆ ಎಸೆತಗಾರ ಮತ್ತೆ ವೈಯಕ್ತಿಕವಾಗಿ ಎರಡನೇ ಓವರ್ನ ಚಾಲ್ತಿ ಲಸ್ಕಾರಕ್ಕೆ ಭಾಗದಲ್ಲಿ ಬರ್ತಾ ಇದ್ದಾರೆ ಪುರುಷೋತ್ತಮ. ಈಗ ಫೀಲ್ಡ್ ಕೂಡ ಸ್ಪ್ರೆಡ್ ಔಟ್ ಆಗ್ತಾ ಇದೆ, ಆದರೆ ಡೇಂಜರ್ ಎಂಡ್ ಅನ್ನ ಬಳಕೆ ಮಾಡಿಕೊಳ್ತಾ ಇದ್ದಾರೆ. ಜೆಪಿ ಪಾರ್ಕ್ ತುದಿಯನ್ನು ಬಳಕೆ ಮಾಡಿಕೊಳ್ತಾ ಇದ್ದಾರೆ ಪುರುಷೋತ್ತಮ ಲಸ್ಕಾರಕ್ಕೆ ಭಾಗದಲ್ಲಿ. ಪಂದ್ಯಾಟ ಈಗ 50-50 ಚಾನ್ಸಸ್ ಅಲ್ಲಿ ಸಾಗ್ತಾ ಇದೆ. ಒಂದು ಪ್ರಾಮುಖ್ಯ ಓವರ್ ಅನ್ನ ದಾಖಲಿಸಬೇಕಾಗ್ತಾ ಇದೆ. ಹುದ್ದರಿಯನ್ನ ಕಿತ್ತುವ ಮುಖಾಂತರವಾಗಿ ನಾಶ್ ಬೆಂಗಳೂರು ಹುದ್ದರಿಯನ್ನ ಉಳಿಸಿ ಪಂದ್ಯಾಟವನ್ನು ಆಡಿದ್ರೆ ನಿಸ್ಸಂಶಯವಾಗಿ ಜಯಿಸಬಲ್ಲಂತ ಪಂದ್ಯಾಟ. ವೈಪಿಎಲ್ನ ಕಾಳಗ ಮುಂದರಿಕೆಯನ್ನು ಕಾಣಿಕೊಳ್ತಾ ಇದೆ. ಎರಡು ಬಲಿಷ್ಠ ತಂಡಗಳ ಕದನ. ದಯಮಾಡಿ ಶೀಘ್ರಗತಿಯಲ್ಲಿ ಪಂದ್ಯಾಟ ಮುಂದುವರಿಸ್ಕೋಬೇಕೆನ್ನುವುದಾಗಿ ಕೇಳಿಕೊಳ್ತಾ ಇದೆ. ಸಮಯ ಮೀರ್ತಾ ಇದೆ, ನಮಗೆ ಕಾಲಾವಕಾಶ ಕಡಿಮೆ ಇದೆ. ಈಗಾಗಲೇ ಆರಕ್ಷಕ ಠಾಣೆಯಿಂದ ನಮಗೆ ಸೂಚನೆ ಬರ್ತಾ ಇದೆ, ಆದಷ್ಟು ಬೇಗ ಪಂದ್ಯಾಟ ಮುಗಿಸ್ಕೊಡಿ ಅನ್ನೋದಾಗಿ ಸೂಚನೆಯನ್ನು ಕೊಡ್ತಾ ಇದ್ದೇವೆ. ಬೇಸಂತ ಪ್ರಯತ್ನಗಳು ಬರ್ತಾ ಇದೆ. ಅಕ್ರಾಸ್ ದಿ ಲೈನ್ ಹೊಡೆತಕ್ಕೆ ಪ್ರಯತ್ನ. ನವೀನ ದಾಂಡಿನಿಂದ ಓಚೆ ಬರ್ತಾ ಇಲ್ಲ. ಬಹಳಷ್ಟು ಉತ್ತಮ ರೀತಿಯ ಬೌಲಿಂಗ್ ಅನ್ನು ದಾಖಲಿಸ್ತಾ ಇದ್ದಾರೆ ಪುರುಷೋತ್ತಮ. ಗೋಡದ ಹಿಂಬದಲ್ಲಿ ಚೇತನ್. ಶಾರ್ಟ್ ಥರ್ಡ್ ಮ್ಯಾನ್ ಅಲ್ಲಿ ಸರ್ವಣ ಎಸ್ಕಾರಕ್ಕೆ ಭಾಗದಲ್ಲಿ ಪುರುಷಿ. ನವೀನಾಗ ಎಸ್ ಅಂತ ಚೆಂಡು ಬಹಳಷ್ಟು ತುಂಬರಿತೆ. ಒಂದು ಎಸ್ ಅಂತ ತನ್ಮೂಲಕವಾಗಿ ನೇರ ಗುರಿ ಸಾಗ್ತಾ ಇದೆ. ತನ್ಮೂಲಕವಾಗಿ ಅಕ್ಷಯ್ ಬರಿ ನೇರ ಗುರಿ ಸಾಗ್ತಾ ಇದೆ. ತನ್ಮೂಲಕವಾಗಿ ತೃತೀಯ ನೇತ್ರಕ್ಕೆ ಅವಕಾಶ ಮಾಡಿಕೊಡ್ತಾ ಇದೆ. ಥರ್ಡ್ ಅಂಪೈರ್ ಡಿಸಿಷನ್. ಕಾತರೆಯ ಕಣ್ಣುಗಳು ಈಗ ಸಸ್ಪೆನ್ಸ್ ರೂಮ್ಗೆ ಬರ್ತಾ ಇದೆ. ಔಟ್ ಎನ್ನುವಂತ ಒಂದು ಸೂಚನೆ ಬಂದ್ರೆ ಫ್ರೆಂಡ್ಸಿಗೆ ಮೈನಸ್, ನಾಟ್ ಔಟ್ ಎನ್ನುವಂತ ಒಂದು ಸೂಚನೆ ಬಂದ್ರೆ ಫ್ರೆಂಡ್ಸಿಗೆ ಪ್ಲಸ್ ಪಾಯಿಂಟ್ ಆಗ್ತದೆ. ನಂಬುಗೆ ಆಟಗಾರನ ಇನಿಂಗ್ಸ್ ಈಗ ಸ್ವಲ್ಪ ಅಲ್ಲೋಲ ಕಲ್ಲೋಲ ಕೊಳ್ಕೊಳ್ತಾ ಇದೆ. ಔಟ್ ಎನ್ನುವಂತ ಒಂದು ಸೂಚನೆ ಬರ್ತಾ ಇದೆ. ತೃತೀಯ ನೇತ್ರದ ಡಿಸಿಷನ್. ಬಹಳಷ್ಟು ತಮ್ಮ ರೀತಿಯ ಒಂದು ರನ್ಔಟ್ ಅನ್ನು ದಾಖಲಿಸಿದ್ರು, ನೇರ ಗುರಿಯನ್ನು ದಾಖಲಿಸಿದ್ರು. ಅಕ್ಷಯ್ ಸಿ ಕೆ ಈಗ ನವೀನ ಹುದ್ದರಿ ನೆಲಕ್ಕೀಳ್ತಾ ಇದೆ. ನವೀನ ವಾಪಸ್ ಆತಿಯನ್ನು ಕಂಡುಕೊಳ್ತಾ ಇದ್ದಾರೆ. ಒಂದು ಬಲಿಷ್ಠ ಸಿಕ್ಸರ್ ದಾಖಲಿಸುವ ಮುಖಾಂತರವಾಗಿ ನವೀನ ಇನಿಂಗ್ಸ್ ಮುಕ್ತಾಯವನ್ನು ಕಂಡುಕೊಂಡ್ರೆ ಮತ್ತೋರ್ವ ಅನುಭವಿ ಆಟಗಾರನ ಎಂಟ್ರಿಯನ್ನು ಪಡ್ಕೊಳ್ತಾ ಇದೆ ಜೆಪಿ ಪಾರ್ಕ್ ಅಂಕಣ. ಸಾಗರ್ ಭಂಡಾರಿ ಫ್ರೆಂಡ್ಸಿನ ಪರವಾಗಿ ಅಂಕಣಕ್ಕೆ ಪ್ರವೇಶಿಸ್ತಾ ಇದ್ದಾರೆ. ಕಳೆದ ವರ್ಷದ ನಾಗಾ ಮೆಮೋರಿಯಲ್ ಟ್ರೋಫಿ ಕನ್ನಡ ನಾಡಿನಲ್ಲೇ ಪ್ರಪ್ರಥಮ ಬಾರಿಗೆ ಚಿನ್ನ ಮತ್ತು ಬೆಳ್ಳಿ ಲೇಪನ ಮಾಡಿದಂತ ಒಂದು ಆಕರ್ಷಕ ಟ್ರೋಫಿಯನ್ನು ವಿಜೇತ ತಂಡ ಫ್ರೆಂಡ್ಸಿನ ಪರವಾಗಿ ಪಂದ್ಯಾಟವನ್ನಾಡಿ ದ್ವಿಚಕ್ರ ವಾಹನವನ್ನ ಮ್ಯಾನ್ ಆಫ್ ದ ಸೀರೀಸ್ ಪ್ರಶಸ್ತಿಯಾಗಿ ಪಡ್ಕೊಂಡಂತ ಆಟಗಾರ ಸಾಗರ್ ಈಗ ಎಂಟ್ರಿಯನ್ನು ಕಂಡುಕೊಳ್ತಾ ಇದ್ದಾರೆ. ನಾಗಾ ಇನಿಂಗ್ಸ್ ಈಗ ಮುಂದರಿಕೆಯನ್ನು ಕಂಡುಕೊಳ್ತಾ ಇದೆ. ಸಾಗರ್ ಹೊಸ ದಾಂಡಿಗೆ ನಾನ್ ಸ್ಟ್ರೈಕರ್ ಅಲ್ಲಿ ಪುರುಷೋತ್ತಮ ಈಗ ದಾಂಡಿಗೆ ಎಸ್ತಗಾರಿಕೆ ಭಾಗದಲ್ಲಿ ಬರ್ತಾ ಇದ್ದಾನೆ. ಬಹಳಷ್ಟು ತೊಂಬರಿತ ಒಂದು ಎಸೆತ ಮತ್ತೆ ಓಟುಗಳಿಗೆ ಅವಕಾಶ ಇಲ್ಲ. ಗಿಳಿಯಾರ್ನಾಗಾಗಿ ಓಟುಗಳು ಬರ್ತಾ ಇಲ್ಲ. ಸುರಕ್ಷಿತ ಓಟ ದಾಖಲಿಸುವಂತ ಪ್ರಯತ್ನವನ್ನು ಮಾಡಿದ್ರು, ಆದರೆ ಪುರುಷೋತ್ತಮನ ಅನುಭವದ ಎಸೆತಗಳು ಈಗ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ.
ಬಹಳಷ್ಟು ಬರಿತ ನೋಡುತ್ತಾ ತನ್ಮೂಲಕವಾಗಿ ಕ್ಷಣ ಕಾಲ ಗಾಳಿಯಲ್ಲಿ ತೇಲಿದಂತ ಚೆಂಡು ನಿರಂಜನ ಈಗ ವೈಫಲ್ಯತೆಯನ್ನು ದಾಖಲಿಸ್ತಾ ಇದ್ದಾನೆ. ಕ್ಯಾಚ್ ಅನ್ನು ಪಡ್ಕೊಳ್ತಾ ಇಲ್ಲ. ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ, ಕ್ಯಾಚ್ ಅನ್ನ ಪಡ್ಕೊಳ್ತಾ ಇಲ್ಲ. ಯುವ ಆಟಗಾರ ಬಹುಶಃ ಕ್ಯಾಚ್ ಅನ್ನ ಪಡ್ಕೊಂಡಿದ್ರೆ ಗಿಳಿಯಾರ್ನಾಗ ಇಲ್ಲಿ ವಾಪಸ್ ಆತೆಯನ್ನು ಕಂಡ್ಕೊಳ್ಬಹುದಾಗ್ತಾ ಇತ್ತು. ಫ್ರೆಂಡ್ಸ್ ಗೆ ಸ್ವಲ್ಪ ಅದೃಷ್ಟ ಬರ್ತಾ ಇದೆ. ಒಂದೋಟದ ಸೇರ್ಪಡೆಯನ್ನು ಕಂಡುಕೊಂಡ್ರೆ ತಂಡದ ಮೊತ್ತ 23ಕ್ಕೆ ತಲುಪ್ತಾ ಇದೆ. ಇನ್ನೂ ಕೂಡ 20 ಓಟದ ಅವಶ್ಯಕತೆ, 20 ರನ್ಸ್ ರಿಕ್ವೈರ್ಡ್. ನಾವು ಒಂದು ಹಂತದಲ್ಲಿ 24ಕ್ಕೆ ಒಂದು ಈಗ ಬಹಳಷ್ಟು ತುಂಬರಿತ ಒಂದು ಬಹಳಷ್ಟು ತಮರಿತ ನೋಡುತ್ತಾ ತನ್ಮೂಲಕವಾಗಿ ಸಾಗರ್ಗೆ ಸಂತ ಚೆಂಡು ಸುಲಭದ ಕ್ಯಾಚ್ ಕಳಿಸ್ತಾ ಇರ್ತಾ ಇದೆ. ಸಾಗರ್ ಇನ್ನಿಂಗ್ಸ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ ತನ್ಮೂಲಕವಾಗಿ. ಫ್ರೆಂಡ್ಸ್ ನಂಬುಗೆ ಆಟಗಾರ ಆಧಾರ ಸ್ತಂಭ ಸಾಗರ್ ಈಗ ಶೂನ್ಯ ಸಂಪಾದನೆ ಜೊತೆಗಾಗಿ ವಾಪಸ್ ಆತಿಯನ್ನು ಕಂಡುಕೊಳ್ತಾ ಇದ್ದಾರೆ. ಹೊಸ ದಾಂಡಿಗನ ಸೇರ್ಪಡೆ ನಸರುಲ್ಲಾ. ಈಗ ಸಾಗರ್ ಭಂಡಾರಿ ಶೂನ್ಯಕ್ಕೆ ವಾಪಸ್ ಆತೆಯನ್ನು ಕಂಡುಕೊಳ್ತಾ ಇದ್ದಾರೆ. ದಯಮಾಡಿ ಅಲ್ಲಿ ಲಗಂಪ ಶಂಕರ್ ಅವರು ಅಲ್ಲಿ ಒಂದು ಚೆಂಡಿದೆ ಅದನ್ನು ಪಡ್ಕೊಬೇಕು ಅನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಫೈನ್ ಲೆಗ್ ಅಲ್ಲಿ ಬಹಳಷ್ಟು ಮರಿತ ಒಂದು ಎಸೆತ ತನ್ಮೂಲಕವಾಗಿ ನಜರುಗೆ ಓಟುಗಳು ಬರ್ತಾ ಇಲ್ಲ. ಬಹಳಷ್ಟು ಮರಿತ ಒಂದು ಓವರ್ ಅನ್ನ ದಾಖಲಿಸ್ತಾ ಇದ್ದಾರೆ ಪುರುಷೋತ್ತಮ. ಎಂಡ್ ಆಫ್ ಓವರ್ ನಂಬರ್ 5, ಸ್ಕೋರ್ ಮೂಸ್ ಆನ್ 2. ಸ್ಕೋರ್ 23-18 ಬಾಲ್ಸ್, 20 ರನ್ಸ್ ರಿಕ್ವೈರ್ಡ್. ನಾವು 18ಕ್ಕೆ 20 ಓಟದ ಅವಶ್ಯಕತೆ, ಕೇವಲ ಒಂದು ಓಟಕ್ಕಷ್ಟೇ ಅವಕಾಶ ಮಾಡಿಕೊಟ್ರು. ಅದು ಕೂಡ ಕ್ಯಾಚ್ ಅಲ್ಲಿ ಅದು ಮುಖಾಂತರವಾಗಿ ನಿರಂಜನ ವೈಫಲ್ಯತೆ ಒಂದು ಓಟಕ್ಕೆ ಅವಕಾಶ ಮಾಡಿಕೊಡ್ತಾ ಇದೆ. ಪುರುಷೋತ್ತಮ ನಂಬಲ ಸಾಧ್ಯದ ಒಂದು ಓವರ್ ದಾಖಲಿಸ್ತಾ ಇದ್ದಾರೆ. 18ಕ್ಕೆ 20, 18 ಬಾಲ್ 20 ರನ್ಸ್ ರಿಕ್ವೈರ್ಡ್. ನಾವು ಬಾಲ್ ಟು ಬಾಲ್ ಗೇಮ್, ನೆಕ್ ಟು ನೆಕ್ ಫೈಟ್. ಬಹಳಷ್ಟು ಕುತೂಹಲಕಾರಿ ಪಂದ್ಯಾಟ ಮುಂದರಿಕೆಯನ್ನು ಕಂಡುಕೊಳ್ತಾ ಇದೆ. ಫ್ರೆಂಡ್ಸ್, ಬ್ಯಾಂಗ್ಲೂರ್ ವರ್ಸಸ್ ಮ್ಯಾಚ್ ಕ್ರಿಕೆಟರ್ಸ್ ಬ್ಯಾಂಗ್ಲೂರ್, ಎರಡು ಬಲಿಷ್ಠ ತಂಡಗಳ ಕಾಲಗ ಸಾಗ್ತಾ ಇದೆ. ವೈಪಿಎಲ್ ಎರಡನೇ ಆವೃತ್ತಿಯ ಫೈನಲ್ ಪಂದ್ಯಾಟ ಸಾಗ್ತಾ ಇದೆ. ದಯಮಾಡಿ ಗಮನಿಸಿಕೊಳ್ಳಿ, ಆದಷ್ಟು ಬೇಗ ಪಂದ್ಯಾಟ ಮುಂದರಿಸ್ಕೊಬೇಕು. ಅಪೆಕ್ಸೆಸ್ ಕಾರ್ಕೆ ಭಾಗದಲ್ಲಿ ಅಪೆಕ್ಸೆಸ್ ಅಂತ ಚೆಂಡು ಬಹಳಷ್ಟು ತಮರಿತ ಒಂದು ಎಸೆತ ತನ್ಮೂಲಕವಾಗಿ ನಾಗ ಹುದ್ದಾರಿ ನೆಲಕ್ಕೆ ಕೊಡ್ತಾ ಇದೆ. ಕ್ಲೀನ್ ಬೌಲ್ಡಿ ಬಾರಿ
ಉತ್ತಮ ರೀತಿಯ ಒಂದು ಬ್ರೇಕ್ ಥ್ರೋ ಅನ್ನು ದಾಖಲಿಸ್ತಾ ಇದ್ದಾನೆ. ಅಪೆಕ್ಸ್ ಈಗ ವಿಕೆಟ್ಸ್ ಅನ್ನು ಉರುಳಿಸ್ತಾ ಇದ್ದಾನೆ. ಕೈಯಲ್ಲಿದ್ದಂತ ಪಂದ್ಯಾಚವನ್ನ ಕೈ ಚೆಲ್ಲುವಂತ ಹಂತಕ್ಕೆ ತಲುಪುವಂತ ಎಲ್ಲ ಲಕ್ಷಣಗಳು ಬರ್ತಾ ಇದೆ. ಫ್ರೆಂಡ್ಸಿನ ಬಹಳಷ್ಟು ಉತ್ತಮ ರೀತಿಯ ಒಂದು ಆಚವನ್ನ ಆಡಬಲ್ಲಂತ ಆಟಗಾರರೀಗ ನಿರ್ಗಮಿಸ್ತಾ ಇದ್ದಾರೆ. ಹೊಸ ದಾಂಡಿಗನ ಸೇರ್ಪಡೆ, ಪವನ್ ಸೇರ್ಪಡೆನ ಕಂಡುಕೊಳ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ಬೌಲರ್ಸ್ ಬ್ಯಾಕ್ ಡ್ರೈವ್ ಬರ್ತಾ ಇದೆ. ಅಪೆಕ್ಸಸ್ ನ ಚೆಂಡು ಒಂದು ಓಟಕ್ಕೆ ಅವಕಾಶ ಮಾಡಿಕೊಟ್ರೆ ಪುರುಷೋತ್ತಮ ಈಗ ಕ್ಷೇತ್ರ ರಕ್ಷಣೆಗೆ ಬರ್ತಾ ಇದ್ದಾರೆ. 16-19 ಓಟದ ಅವಶ್ಯಕತೆ. 16-19 ರನ್ಸ್ ರಿಕ್ವೈರ್ಡ್ ಫಾರ್ ಫ್ರೆಂಡ್ಸ್ ಬ್ಯಾಂಗ್ಲೂರ್. ಕುತೂಹಲಕಾರಿ ಪಂದ್ಯಾಟ ಸಾಗ್ತಾ ಇದೆ. ಪ್ರಶಸ್ತಿ ನಿರ್ಣಾಯಕ ಸುತ್ತು. ಬಹಳಷ್ಟು ಉತ್ತಮ ರೀತಿ ಒಂದು ಸತ ತನ್ಮೂಲಕವಾಗಿ ತಟ್ಟಿ ಮುಟ್ಟಿ ಒಂದೋಟವನ್ನು ದಾಖಲಿಸ್ತಾ ಇದ್ದಾನೆ. ನಸರುಲ್ಲಾ ದಾಂಡಿಯಿಂದ ಒಂದೋಟ ಬರ್ತಾ ಇದೆ. 15-18 ಓಟದ ಅವಶ್ಯಕತೆ. 15 balls 18 ರನ್ಸ್ ರಿಕ್ವೈರ್ಡ್ ನಾವು. ಒಂದು ಬೌಂಡರಿ ದಾಖಲಿಸಿದ್ರೆ ಪ್ರೆಷರ್ ರಿಲೀಸ್. ಬಹಳಷ್ಟು ಉತ್ತಮ ರೀತಿ ಒಂದು ಸೆತ. ಆದ್ರೆ ಕೊನೆ ಹಂತದಲ್ಲಿ ವೈಟ್ ಬಾಲ್ ಎನ್ನುವಂತ ಒಂದು ಸೂಚನೆ ಬರ್ತಾ ಇದೆ. ಮತ್ತೆ ಅಪೆಕ್ಸ್ ಸ್ವಲ್ಪ ಒತ್ತಡವನ್ನು ಕಂಡುಕೊಳ್ತಾ ಇದ್ದಾರೆ. ಎಸ್ಕಾರಿಕೆ ಭಾಗದಲ್ಲಿ ಓಟುಗಳಿಗೆ ಅವಕಾಶ ಬರ್ತಾ ಇದೆ. ಈಗಾಗಲೇ 2150 ಲೈವ್ ವ್ಯೂವರ್ಸ್ ಈಗಾಗಲೇ ಎಂ ಸ್ಪೋರ್ಟ್ಸ್ ಮುಖಾಂತರವಾಗಿ ಬರ್ತಾ ಇದ್ದಾರೆ ಪಂದ್ಯಾಟ ವೀಕ್ಷಣೆಗಾಗಿ. ಮತ್ತೆ ಅಪೆಕ್ಸ್ ಬಾರಿ ಬಹಳಷ್ಟು ಉತ್ತಮ ರೀತಿಯ ಒಂದು ಬ್ಯಾಲೆನ್ಸ್ ಬ್ಯಾಕ್ ಡ್ರೈವ್ ಅನ್ನು ದಾಖಲಿಸಿದ್ರು. ಓಟಗಳಿಗೆ ಅವಕಾಶ ಬರ್ತಾ ಇಲ್ಲ. ಫೋರ್ಟೀನ್ ಬಾಲ್ 17 ರನ್ಸ್ ರಿಕ್ವೈರ್ಡ್ ನೌ. ಅಪೆಕ್ಸಸ್ ಅಂತ ಚೆಂಡು. ಮತ್ತೆ ಬೌಲರ್ಸ್ ಬ್ಯಾಕ್ ಡ್ರೈವ್ ಅನ್ನು ಮಾಡ್ತಾ ಇದ್ದಾರೆ. ತನ್ಮೂಲಕವಾಗಿ ಒಂದು ಓಟದ ಪೂರೈಕೆ ಆಗ್ತಾ ಇದೆ.
ಬಹಳಷ್ಟು ತಮ್ಮಿತ ನೋಡುತ್ತಾ ತನ್ನ ಮೂಲಕವಾಗಿ ಗಾಳಿಯಲ್ಲಿ ತೇಲ್ತಾ ಇದೆ ಚೆಂಡು. ತನ್ನ ಮೂಲಕವಾಗಿ ಒಂದೆರಡು ಸೇರ್ಪಡನ್ನು ಕಂಡುಕೊಳ್ತಾ ಇದೆ. ಅವಳಿ ವೆಚ್ಚದ ಪೂರೈಕೆ ಮೂರನೇ ಓಟದ ಪ್ರಯತ್ನ ಯಶಸ್ಸನ್ನು ಕಂಡುಕೊಳ್ತಾ ಇದೆ. ಬಹಳಷ್ಟು ತಮ್ಮಿತ ನೋಡುತ್ತಾ ಅನ್ನೋದಾಗಿ ಕಲಿಸ್ತಾ ಇದ್ದಾರೆ. ತಂಡದ ಮೊತ್ತ 29 ತಲುಪ್ತಾ ಇದೆ. ದಯಮಾಡಿ ಗಮನಿಸಿಕೊಳ್ಳಿ ಫ್ರೆಂಡ್ಸಿನ ಪರವಾಗಿ ಯಾರೇ ಆಟಗಾರರು ಅಂಕಣಕ್ಕೆ ಸಾಗುವಂತಿಲ್ಲ. ತಂಡದ ಮೊತ್ತ 29. ಹಲೋ, ದಯಮಾಡಿ ಗಮನಿಸಿಕೊಳ್ಳಲಿ ಪಂದ್ಯಾಟ ಮುಂದುವರಿಸ್ಕೊಬೇಕು. ಕಿರಣ್ ಸಿಂಗ್ ರವರು ದಯವಿಟ್ಟು ಎಲ್ಲಿದ್ರೆ ಇಲ್ಲಿ ಬರಬೇಕು. ಕಿರಣ್ ಸಿಂಗ್ ವೈಪಿಎಲ್ನ ರುವಾರಿ ಕಿರಣ್ ಸಿಂಗ್. ಬಹಳಷ್ಟು ತಮರಿತು ಒಂದೇ ಸತ ಮತ್ತೆ ಓಟುಗಳಿಗೆ ಅವಕಾಶ ಇಲ್ಲ. ಹಲೋ, ಹದಿನೊಂದಕ್ಕೆ 14 ಬಹಳಷ್ಟು ಮರಿತ ಒಂದು ಹೊಡೆತ ದಾಖಲಿಸಿದ ಪ್ರಯತ್ನ. ತನ್ನ ಮೂಲಕವಾಗಿ ಮತ್ತೆ ಜಾನ್ ಶೇತ ರಕ್ಷಣೆಗೆ ಬರ್ತಾ ಇದ್ದಾರೆ. ಒಂದು ದೊಡ್ಡ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. 10-13 ಟೆನ್ ಬಾಲ್ 13 ರನ್ಸ್ ರಿಕ್ವೈರ್ಡ್ ಫಾರ್ ಫ್ರೆಂಡ್ಸ್ 11 ಬ್ಯಾಂಗ್ಳೂರ್. ಬಾಲ್ ಟು ಬಾಲ್ ಗೇಮ್ ಮುಂದರಿಕೆಯನ್ನು ಕಂಡುಕೊಳ್ತಾ ಇದೆ.
ನಮಗೆ ಒಂದು ಯಶಸ್ವಿ ಪಂದ್ಯಾಟಕ್ಕೋಸ್ಕರ ಆಗಮಿಸ್ತಾ ಇರುವಂತ ಯಶವಂತಪುರ ಪರಿಸರದ ಆರಕ್ಷಕ ಠಾಣೆಯ ಅಧಿಕಾರಿ ಹಿರಿಯ ಅಧಿಕಾರಿಗಾದಂತ ಇನ್ಸ್ಪೆಕ್ಟರ್ ಮೊಹಮ್ಮದ್ ಮುಕ್ರಮ್ ರವರು ಆಗಮಿಸ್ತಾ ಇದ್ದಾರೆ. ಅವರಿಗೆ ಕೂಡ ಹೃತ್ಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ದಯಮಾಡಿ ಅವರನ್ನ ವೈಪಿಎಲ್ನ ಸಂಘಟಕರು ನಮ್ಮ ಪ್ರಮುಖ ವೇದಿಕೆಗೆ ಕರ್ತರಬೇಕೆನ್ನುವುದಾಗಿ ಕೇಳಿಕೊಳ್ತಾ ಇದ್ದೇವೆ. ಒಂಬತ್ತಕ್ಕೆ ಹನ್ನೆರಡು, 9 balls 12 runs ರಿಕ್ವೈರ್ಡ್. ನಾವು ಪವನ್ ಸ್ಟ್ರೈಕರ್ ಈ ಬಾರಿ ಬಹಳಷ್ಟು ತೊಂದರೆ ಒಂದು ಸತ ಮತ್ತೆ ಓಟುಗಳಿಗೆ ಅವಕಾಶ ಇಲ್ಲ. ಎಂಟಕ್ಕೆ ಹನ್ನೆರಡು ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ನಮ್ಮ ಒಂದು ಯಶಸ್ವಿ ಪಂದ್ಯಾಟಕ್ಕೋಸ್ಕರ ಆಗಮಿಸ್ತಾ ಇರುವಂತಹ ಮುಖ್ಯ ಅತಿಥಿಗಳಾದಂತಹ ಯಶವಂತಪುರ ಪೊಲೀಸ್ ಠಾಣೆಯ ಹಿರಿಯ ಅಧಿಕಾರಿಗಳು ಶ್ರೀಯುತ ಮೊಹಮ್ಮದ್ ಮುಕ್ರಮ್ ರವರು ಆಗಮಿಸ್ತಾ ಇದ್ದಾರೆ. ಅವರಿಗೆ ವೈಪಿಎಲ್ನ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನ ಬಯಸ್ತಿದ್ದೀವಿ. ಈಗಾಗಲೇ ವೈಪಿಎಲ್ನ ಸಂಘಟಕರು ಅವರನ್ನ ನಮ್ಮ ಪ್ರಮುಖ ವೇದಿಕೆಗೆ ಕರೆತರ್ತಾ ಇದ್ದಾರೆ. ಅವರು ದಯಮಾಡಿ ನಮ್ಮ ಪ್ರಮುಖ ವೇದಿಕೆಯನ್ನ ಅಲಂಕರಿಸಬೇಕೆನ್ನುವುದಾಗಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಬಹಳಷ್ಟು ಮರೆತೊಂದ ಸತನ್ಮೂಲಕವಾಗಿ ಓಟಗಳಿಗೆ ಅವಕಾಶ ಬರ್ತಾ ಇದೆ. ಬೈಸ್ ಮುಖಾಂತರವಾಗಿ ಓಟ ಬರ್ತಾ ಇದೆ. ಪವನ್ ದಾಂಡಿನಿಂದ ಓಟಗಳು ಬರ್ತಾ ಇಲ್ಲ. ಈಗ 7-11 7 balls 11 runs ರಿಕ್ವೈರ್ಡ್ ನಾವು. ಕೊನೆ ಒಂದೇ ಸತ ಬಾಕಿ ಉಳಿತಾ ಇದೆ ಈ ಪಂದ್ಯಾಟ. ಅವರ ಬಹಳಷ್ಟು ಕೆಲಸಗಳಿದ್ರು ಕೂಡ ಬಿಡುವನ್ನ ಮಾಡಿಕೊಂಡು ಯಶವಂತಪುರ ಠಾಣೆಯ ಹಿರಿಯ ಅಧಿಕಾರಿಗಳು ಮೊಹಮ್ಮದ್ ಮುಕ್ರಮ್ ರವರು ಈಗಾಗಲೇ ಪಂದ್ಯಾಟಕ್ಕೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ಕೂಡ ವೈಪಿಎಲ್ನ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಫೈನಲ್ ಕಾಳಗ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. 7 overs ಮ್ಯಾಚ್, 11 runs ರಿಕ್ವೈರ್ಡ್. ಬಹಳಷ್ಟು ತೊಂದರೆ ನೋಡತ ತನ್ಮೂಲಕವಾಗಿ ಚೆಂಡು ನಮ್ಮಲ್ಲ ಸಾಧ್ಯ ಹೊಡೆತ ಬರ್ತಾ ಇದೆ. ನಸುಲ್ಲ ದಾಂಡಿನಿಂದ ಆರೋಟ ಬರ್ತಾ ಇದೆ. ದಯಮಾಡಿ ಗಮನಿಸಿಕೊಳ್ಳಿ ಫ್ರೆಂಡ್ಸ್ ಬ್ಯಾಂಗ್ಳೂರ್, ಯಾರು ಕೂಡ ಬರಂಗಿಲ್ಲ ಫ್ರೆಂಡ್ಸ್ ಬ್ಯಾಂಗ್ಳೂರ್. ನಾಗ ದಯಮಾಡಿ ವಾಪಿಸ್ ಹೋಗಿ, 2 runs ಮೈನಸ್ ಆಗುತ್ತೆ, ಪರವಾಗಿಲ್ವಾ? ದಯವಿಟ್ಟು ಅಂಪೈರ್ಸ್ ಅವರಿಗೆಲ್ಲ ಸ್ವಲ್ಪ ಆಚೆ ಕಳಿಸಿ. ದಯವಿಟ್ಟು ಫ್ರೆಂಡ್ಸ್ ತಂಡದ ಆಟಗಾರರು ಶಾಂತಿ ಚಿಕ್ತರಾಗಿರ್ಬೇಕು, ದಯವಿಟ್ಟು ಹೊರಬಾಕಿ ಬರಬೇಕು.
ಆರಕ್ಕೆ ಐದು. ಸಿಕ್ಸ್ ಬಾಲ್ ಫೈವ್ ರನ್ಸ್ ರಿಕ್ವೈರ್ಡ್ ನೌ ಫಾರ್ ಫ್ರೆಂಡ್ಸ್ ಬ್ಯಾಂಗಳೂರ್. ಫೈನಲ್ ಕಾಲ್ ಆಗ ಮುಂದರಿಕೆಯನ್ನು ಕಂಡುಕೊಳ್ತಾ ಇದೆ. ಸಿಕ್ಸ್ ಬಾಲ್ ಫೈವ್ ರನ್ಸ್ ರಿಕ್ವೈರ್ಡ್ ನೌ. ಆರಕ್ಕೆ ಐದು ಓಟದ ಅವಶ್ಯಕತೆ. ಸಿಕ್ಸ್ ಬಾಲ್ ಫೈವ್ ರನ್ಸ್. ಈಗಾಗಲೇ 2500 ಸಂಖ್ಯೆ ಜನಸಂಖ್ಯೆ ಈಗಾಗಲೇ ಲೈವ್ ವ್ಯೂಸ್ ಅನ್ನು ಕಂಡುಕೊಳ್ತಾ ಇದೆ. ಎಸ್ಗಾರಿಕೆ ಭಾಗದಲ್ಲಿ ಹೊಸ ತಂತ್ರವನ್ನು ಬಳಸಿಕೊಳ್ತಾ ಇದೆ. ಎಸ್ಗಾರಿಕೆ ಭಾಗದಲ್ಲಿ ಕೀನ್ಯ ಸಂದೀಪ ಆರಕ್ಕೆ ಐದು. ಸಿಕ್ಸ್ ಬಾಲ್ ಫೈವ್ ರನ್ಸ್ ರಿಕ್ವೈರ್ಡ್ ನೌ. ಪವನ್ ಸ್ಟ್ರೈಕರ್ ಈ ಬಾರಿ ಫ್ರೆಂಡ್ಸಿಗೆ ಐದು ಓಟದ ಅವಶ್ಯಕತೆ. ಫೈನಲ್ ಕಾಳಗ ಮುಂದರಿಕೆಯನ್ನು ಕಂಡುಕೊಳ್ತಾ ಇದೆ. ಕೀನೆಸ್ ಅಂತ ಚೆಂಡು ತನ್ಮೂಲಕವಾಗಿ ಓಟಗಳಿಗೆ ಅವಕಾಶ ಇಲ್ಲ. ಐದಕ್ಕೆ ಐದು. ಕುತೂಹಲಕಾರಿ ಪಂದ್ಯಾಟ ಮುಂದರಿಕೆಯನ್ನು ಕಂಡುಕೊಳ್ತಾ ಇದೆ. ಬಹಳಷ್ಟು ತಮರಿತ ಒಂದೇ ಸತವನ್ನ ಕೀನ್ಯಾದ ಕಲಿಸ್ತಾ ಇದ್ದಾನೆ. ಓಟಗಳಿಗೆ ಅವಕಾಶ ಬರ್ತಾ ಇಲ್ಲ. ಐದಕ್ಕೆ ಐದು. ರೋಚಕ ರೋಮಾಂಚಕಾರಿ ಪಂದ್ಯಾಟ ಮುಂದರಿಕೆಯನ್ನು ಕಂಡುಕೊಳ್ತಾ ಇದೆ. ಪ್ರೇಕ್ಷಕರನ್ನ ಮತ್ತೆ ತುದಿಗಾಲಲ್ಲಿ ನಿಲ್ಲಿಸ್ತಾ ಇದೆ. ಕೀನ್ಯಾಸ್ ಅಂತ ಚೆಂಡು ಮತ್ತೆ ಓಟಗಳಿಗೆ ಅವಕಾಶ ಬರ್ತಾ ಇದೆ. ವೈಟ್ ಬಾಲ್ ಎನ್ನುವಂತ ಒಂದು ಸೂಚನೆ ತನ್ಮೂಲಕವಾಗಿ ಎಕ್ಸ್ಟ್ರಾಸ್ ಮುಖಾಂತರವಾಗಿ ಒಂದೋಟ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ದಯಮಾಡಿ ಗಮನಿಸಿಕೊಳ್ಳಿ, ತೀರ್ಪುಗಾರರ ನಿರ್ಣಯ ಅಂತಿಮವಾಗಿ ಆಗ್ತಾ ಇದೆ. ಅಲ್ಲಿ ದಯಮಾಡಿ ಗಮನಿಸಿಕೊಳ್ಳಿ, ಎರಡೂ ತಂಡದ ಆಟಗಾರರು ಯಾರು ಕೂಡ ಅಂಕಣಕ್ಕೆ ಬರಬಾರ್ದು. ಎರಡೂ ತಂಡದ ಆಟಗಾರರು ಯಾರು ಬರಬಾರ್ದು. ತಂಡದ ನಾಯಕ ಮಾತ್ರ ಅದನ್ನು ಮಾತಾಡ್ಕೊಳ್ತಾರೆ. ದಯವಿಟ್ಟು ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ಬೆಂಗಳೂರಿನ ತಂಡದ ಆಟಗಾರರು ಯಾರು ಕೂಡ ಅಂಕಣಕ್ಕೆ ಸಾಗಬಾರ್ದು.
ಅಲ್ಲಿ ದಯಮಾಡಿ ಹೆಚ್ಚುವರಿ ಆಟಗಾರರು ಹೊರಕ್ಕೆ ಬರಬೇಕೆನ್ನುವುದಾಗಿ ಸೂಚನೆ ಕೊಡ್ತಾ ಇದ್ದೇವೆ. ಹೆಚ್ಚುವರಿ ಆಟಗಾರರು ಹೊರಕ್ಕೆ ಬರಬೇಕು. ಗಮನಿಸಿಕೊಳ್ಳಿ, ತೀರ್ಪುಗಾರ ನಿರ್ಣಯ ಅಂತಿಮವಾಗಿರ್ತದೆ. ಹಲೋ, ದಯಮಾಡಿ ಗಮನಿಸಿಕೊಳ್ಳಿ, ವೈಪಿಎಲ್ನ ಎಲ್ಲ ಸದಸ್ಯರು ದಯಮಾಡಿ ಸೀಮಾ ರೇಖೆ ಅಂಚಿಗೆ ಸಾಗಬೇಕೆನ್ನುವುದಾಗಿ, ಲೈನ್ ಅಂಪೈರ್ಸ್ ಆಗಿ ಸಾಗಬೇಕೆನ್ನುವುದಾಗಿ ಕೇಳಿಕೊಳ್ತಾ ಇದ್ದೇವೆ. ವೈಪಿಎಲ್ನ ಎಲ್ಲ ಸದಸ್ಯರು ದಯಮಾಡಿ ಸಹಕರಿಸಿ, ನಿಮ್ಮ 5 ದಿನಗಳ ಪರಿಶ್ರಮ ಈಗ ಸಾರ್ಥಕವಾಗ್ತದೆ. ಆದಷ್ಟು ಬೇಗ ಲೈನ್ ಅಂಪೈರ್ಸ್ ಆಗಿ ಕಾರ್ಯವನ್ನು ವಹಿಸಬೇಕೆನ್ನುವುದಾಗಿ ಕೇಳಿಕೊಳ್ತಾ ಇದ್ದೇವೆ. ವೈಪಿಎಲ್ನ ಎಲ್ಲ ಸದಸ್ಯರು ಲೈನ್ ಅಂಪೈರ್ಸ್ ಆಗಿ ಬರಬೇಕೆನ್ನುವುದಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ದಯಮಾಡಿ ಇಲ್ಲಿ ವೇದಿಕೆ ಮುಂಭಾಗದಲ್ಲಿ ಪಂದ್ಯಾಟ ವೀಕ್ಷಣೆ ಮಾಡ್ತಾ ಇರುವಂತವರು ದಯವಿಟ್ಟು ಬದಿಗೆ ಸರಿಬೇಕು. ಫೈವ್ ಬಾಲ್ 4 ರನ್ಸ್ ರಿಕ್ವೈರ್ಡ್ ನೌ. ಬಹಳಷ್ಟು ಮರಿತ ಒಂದು ಹೊಡೆತವನ್ನು ದಾಖಲಿಸಿದ್ರು. ತನ್ಮೂಲಕ್ಕಾಗಿ ಒಂದು ಸೇರ್ಪಡೆ, ಅವಳಿ ಓಟದ ಪ್ರಯತ್ನ, ತನ್ಮೂಲಕ್ಕಾಗಿ ಅವಳಿ ಓಟದ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ.
ಫೋರ್ ಬಾಲ್ಸ್ ಟೂ ರನ್ಸ್ ರಿಕ್ವೈರ್ಡ್ ನೌ. ನಾಲ್ಕಕ್ಕೆ ಎರಡು, ಬಹಳಷ್ಟು ತೊಂದರೆ ತಂದಾಡತ್ತ. ತನ್ಮೂಲಕವಾಗಿ ಮತ್ತೆ ಶೇಖರ್ ರಕ್ಷಣ ವೈಫಲ್ಯ ತನ್ನ ದಾಖಲಿಸ್ತಾ ಇದ್ದಾರೆ. ತನ್ಮೂಲಕವಾಗಿ ರನ್ ಔಟ್ ಗೆ ಅವಕಾಶ ಇಲ್ಲ. ಫ್ರೆಂಡ್ಸ್, ಬೆಂಗಳೂರಿಗೆ ಪಂದ್ಯಾಚವನ್ನು ಜಯಿಸ್ತಾ ಇದ್ದಾರೆ. 2019 ಪಂದ್ಯದ ಜಯಿಸ್ತಾ ಇದೆ ಫ್ರೆಂಡ್ಸ್ ಕ್ರಿಕೆಟರ್ಸ್ ಬೆಂಗಳೂರು. ಹಲೋ, ನಮಗೆ ಒಂದು ಯಶಸ್ವಿ ಪಂದ್ಯಾಟಕ್ಕೋಸ್ಕರ ಆಗಮಿಸ್ತಾ ಇರುವಂತಹ ಯಶವಂತಪುರ ಪೊಲೀಸ್ ಠಾಣೆಯ ಹಿರಿಯ ಅಧಿಕಾರರಾದಂತಹ ಮೊಹಮ್ಮದ್ ಮುಕ್ರಮ್ ರವರು ಈ ಒಂದು ಪಂದ್ಯಾಟಕ್ಕೋಸ್ಕರ ಆಗಮಿಸ್ತಾ ಇದ್ದಾರೆ. ಅವರಿಗೆ ಒಂದು ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದೀವಿ. ವೈಪಿಎಲ್ನ ಪರವಾಗಿ ದಯಮಾಡಿ ಗಮನಿಸಿಕೊಳ್ಳಿ, ಫ್ರೆಂಡ್ಸ್ ತಂಡದ ಆಟಗಾರರು ಮತ್ತು ಮ್ಯಾಚ್ ತಂಡದ ಆಟಗಾರರು ಇಲ್ಲಿ ದಯಮಾಡಿ ವೇದಿಕೆ ಹತ್ರ ಬರಬೇಕು. ಅದೇ ರೀತಿ ಜೆ ಕೆ ಲೆಜೆಂಡ್ಸ್ ಮತ್ತು ಸವ್ಯಸಾಚಿ ಜೆ ಕೆ